गणेशाय नमः। ॐ श्री गुरुभ्यो नमः। नमः पार्वती पते हर हर महादेव। ॐ श्री लक्ष्मी नारायणाय नमः। ॐ श्री वाणी परब्रह्मणे नमः। नमः सूर्याय चंद्र मंगला बुधाय च गुरु शुक्र शनिभ्यश्च राहवे केतवे नमः। नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ಶೋಭಕೃತ್ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಈ ಶೋಭಕೃತ್ ಸಂವತ್ಸರದಲ್ಲಿ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ವಿದ್ಯಾಬುದ್ಧಿ ಯಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಹರಾಶಿಯ ಯುಗಾದಿ ಭವಿಷ್ಯವನ್ನು ನೋಡೋಣ. ಇದೇ ಶೋಭಕೃತ್ ಸಂವತ್ಸರ ಯುಗಾದಿಯು ಮಾರ್ಚ್ 22ರಂದು ಯುಗಾದಿಯ ಆರಂಭ ಆಗುತ್ತದೆ. ಮಾರ್ಚ್ 22ರಂದು ಆರಂಭವಾದ ಯುಗಾದಿಯ ಫಲವು ಮುಂದಿನ ವರ್ಷ ಅಂದರೆ 2024 ಏಪ್ರಿಲ್ ತಿಂಗಳ 8ರವರೆಗೆ ಅಂದರೆ 2023 ಮಾರ್ಚ್ 22ರಿಂದ 2024 ಏಪ್ರಿಲ್ 8ರವರೆಗೆ ಶೋಭಕೃತ್ ಸಂವತ್ಸರ ಅಥವಾ ಶೋಭನ ಸಂವತ್ಸರ ಅಂತ ಹೇಳ್ತಾರೆ. ಹಾಗಾಗಿ ಶೋಭನ ಸಂವತ್ಸರದ ಒಂದು ಯುಗಾದಿಯ ಫಲ ಸಿಂಹರಾಶಿಯವರಿಗೆ ಯಾವ ರೀತಿ ಎಂದು ಅವಲೋಕನ ಮಾಡೋಣ. ಮೊದಲಿಗೆ ಸಿಂಹರಾಶಿಯ ಕೆಲವು ಗುಣಲಕ್ಷಣಗಳು. ಸಿಂಹರಾಶಿಗೆ ಗುಣಲಕ್ಷಣಗಳು ಅಂದರೆ ಸಿಂಹರಾಶಿಗೆ ಅಧಿಪತಿ ರವಿ ಅಥವಾ ಸೂರ್ಯ, ಸಿಂಹರಾಶಿಯ ರಾಶಿಯಾಧಿಪತಿ. ಪ್ರತಿಯೊಂದು ರಾಶಿಗಳೊಬ್ಬರು ಅಧಿಪತಿ ಅಂತ ಇರ್ತಾರೆ. ಹಾಗಾಗಿ ನಿಮ್ಮ ರಾಶಿಗೆ ಅಧಿಪತಿ ಸೂರ್ಯ ಭಗವಾನರಾಗಿರ್ತಾರೆ. ಇನ್ನು ಸಿಂಹರಾಶಿಯು 9 ಪಾದಗಳಿಂದ ಆಗಲ್ಪಡುತ್ತೆ. ಅಂದರೆ ಮಖ ನಕ್ಷತ್ರದ 4 ಪಾದಗಳು. ಮಖ ನಕ್ಷತ್ರದ 4 ಪಾದಗಳಿಗೆ ಮ ಮಿ ಮು ಎಂಬ ಮೇ ಅಕ್ಷರ ಬರುತ್ತೆ. ಇನ್ನು ಹುಬ್ಬ ನಕ್ಷತ್ರದ 4 ಪಾದಗಳು ಓ ಟ ಟಿ ಟು ಎಂಬ ಅಕ್ಷರ ಬರುತ್ತೆ. ಕೊನೆಗೆ ಉತ್ತರ ನಕ್ಷತ್ರದ ಉತ್ತರ ಫಲ್ಗುಣ ನಕ್ಷತ್ರದ ಕೊನೆಯ ಒಂದು ಪಾದ ಅದು ಆರಂಭದ ಒಂದು ಪಾದ ಟೆ ಅಕ್ಷರ ಬರುತ್ತೆ. ಹಾಗಾಗಿ ಮಖ ಹುಬ್ಬ ಉತ್ತರ ಈ 3 ನಕ್ಷತ್ರಗಳು ಸೇರಿ ಅಲ್ಲಿ ಸಿಂಹರಾಶಿಯ ಸಂಯೋಜನೆ ಆಗಿರುವಂಥದ್ದು. ಇನ್ನು ಸಿಂಹರಾಶಿಗೆ ಒಂದು ತತ್ವಗಳು, ಇದು ಸ್ಥಿರ ರಾಶಿ ಆಗಿರುತ್ತದೆ. ಇದು ಸ್ಥಿರ ರಾಶಿಯಾಗಿರುತ್ತೆ. ಪುರುಷ ತತ್ವ ಅಗ್ನಿತತ್ವದ ರಾಶಿಯಾಗಿರುತ್ತೆ. ಅಲ್ಲದೆ ದಿವಾಬಲವಾದ ಹೊಳೆದಂಥ ರಾಶಿಯಾಗಿರುತ್ತೆ. ಜೊತೆಗೆ ಪಿತ್ತ ಮತ್ತು ಉಷ್ಣ ಪ್ರಕೃತಿಯನ್ನು ಹೊಂದಿರುವಂಥ ರಾಶಿಯಾಗಿರುತ್ತೆ. ಇದಕ್ಕೆ ಪೂರ್ವ ದಿಕ್ಕು ಇದಕ್ಕೆ ಶ್ರೇಷ್ಠವಾದ ದಿಕ್ಕಾಗಿರುತ್ತೆ. ಅದು ದೃಢವಾದ ಶರೀರ ಒಳದ್ದು ಚತುಷ್ಪದ ರಾಶಿಗೆ ಸೇರುವಂಥದ್ದು ಸಮ ಉದಯವಂತವಾಗಿರುವಂಥ ರಾಶಿ ಆಗಿರುವಂಥದ್ದು. ಹಾಗಾಗಿ ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದಂಥ ಸಿಂಹರಾಶಿಯವರು ಧೈರ್ಯ, ಸಾಹಸ, ಪರೋಪಕಾರ, ದಾನ ಧರ್ಮ ಇತ್ಯಾದಿಗಳನ್ನು ಮಾಡುವಂಥ ಒಂದು ರಾಶಿಯಾಗಿರುತ್ತೆ. ಅಲ್ಲದೆ ಜೀವನದಲ್ಲಿ ಜೀವನ ಉತ್ಸಾಹ ಇರುತ್ತೆ, ಅವರಿಗೆ ಶಿಸ್ತು ಇರುತ್ತೆ. ಅಲ್ಲದೆ ನಾಯಕತ್ವದ ಗುಣ, ಪ್ರತಿಭಾ ಪ್ರದರ್ಶನ ಮಾಡುವಂಥ ಗುಣ, ಅಲ್ಲದೆ ಒಂದು ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಂಥದ್ದು, ಸಮಾಜಕ್ಕೆ ಉಪಯೋಗವಾದ ಕೆಲಸಗಳನ್ನು ಮಾಡುವಂಥದ್ದು, ಅಲ್ಲದೆ ಈ ಜನರಿಂದ ಏನಾದರೂ ಅವರಿಗೆ ಉಪಕಾರವಾಗೋದು, ಪ್ರಯೋಜನ ಪಡೆಯುವಂಥ ಕೆಲಸಗಳನ್ನು ನಾವು ಮಾಡುವಂಥದ್ದಕ್ಕೆ ನಾಯಕತ್ವವನ್ನು ವಹಿಸುವಂಥ ಗುಣಗಳು ಚೆನ್ನಾಗಿರುತ್ತೆ. ಅಲ್ಲದೆ ಇವರಿಗೆ ವಿಶೇಷವಾಗಿ ಅವರು ಮಾಡುವಂಥ ಒಂದು ವೃತ್ತಿಯಲ್ಲಿ, ಸಾಧನೆಗಳಲ್ಲಿ ಒಂದು ಶಿಸ್ತು, ಸಂಯಮ, ಶ್ರದ್ಧೆ ಎಲ್ಲ ಇರೋದ್ರಿಂದ ಜೀವನದಲ್ಲಿ ಯಶಸ್ವಿ ಆಗುವಂಥ ಗುಣ ಶಿವರಾಶಿಗಿರುತ್ತೆ. ಈ ಶಿವರಾಶಿಗೆ ಮಿತ್ರವಾದ ರಾಶಿ ಅಂದರೆ ಗ್ರಹಗಳು ಅಂದರೆ ಚಂದ್ರನು ಇದಕ್ಕೆ ಮಿತ್ರನು, ಕುಜನು ಮಿತ್ರನು, ಬುಧನು ಮಿತ್ರನು, ಗುರುವು ಮಿತ್ರ. ಹಾಗಾಗಿ 4 ಗ್ರಹಗಳಲ್ಲಿ ಮೈತ್ರಿ ಇರೋದ್ರಿಂದ ನಿಮಗೆ ಹೆಚ್ಚಿನವಾಗಿ ಜನರ ಒಂದು ಒಡನಾಟ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಶತ್ರುವಾದ ರಾಶಿಗಳು ಅಂದರೆ ಶುಕ್ರ ಮತ್ತು ಶನಿ. ಅಂದರೆ ಶನಿಗೂ ಶುಕ್ರನಿಗೂ, ರವಿಯ ಪುತ್ರನೇ ಶನಿ, ಆದರೆ ಆ ಕಥೆ ಅನುಸಾರ ಅಲ್ಲಿ ಶನಿ ಮತ್ತು ರವಿಗೆ ಆಗಬಾರ್ದಿಲ್ಲ. ಅಂದರೆ ಶುಕ್ರನಿಗೂ ಸಹ ರವಿಗೂ ಸಹ ಒಂದು ಸ್ವಲ್ಪ, ಯಾಕಂದರೆ ಶುಕ್ರನು ದೈತ್ಯ ಗುರು ಆಗಿರುತ್ತಾನೆ. ಹಾಗಾಗಿ ದೈತ್ಯ ಗುರು ಆದ್ದರಿಂದ ಶುಕ್ರನಲ್ಲಿ ಸ್ವಲ್ಪ ವಿರೋಧ ಇರುತ್ತೆ. ಹಾಗಾಗಿ ಈ ಒಂದು ಸಿಂಹರಾಶಿಯ ಗುಣಲಕ್ಷಣಗಳು. ಇನ್ನು ಸಿಂಹರಾಶಿಯವರಿಗೆ ಯಾವೆಲ್ಲ ಕ್ಷೇತ್ರಗಳು ಆಗಿಬರೋದು, ಸಿಂಹರಾಶಿಯವರಿಗೆ ಹೆಚ್ಚಿನ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಉತ್ತಮವಾದ ಜಾಣ್ಮೆ ಇರುತ್ತೆ. ವಿಶೇಷವಾಗಿ ಇವರಿಗೆ ಯಾವುದು ಸೈನ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಕಾಮರ್ಸ್ ಇರ್ಬೋದು, ಫೈನಾನ್ಸು, ಬ್ಯಾಂಕಿಂಗ್, ಯಾವ ಕೆಲಸದಲ್ಲಿ ಸಹ ಇವರು ಇವತ್ತು ಮೇಲ್ಮೆಯನ್ನು ಸಾಧಿಸ್ತಾರೆ. ಇನ್ನು ಬೇರೆ ಬೇರೆ ರೀತಿಯ ಒಂದು ವೈದ್ಯಕೀಯ ಕೋರ್ಸ್ಗಳನ್ನು ಮಾಡೋದು, ಅದು ವೈದ್ಯಕೀಯ ಶಸ್ತ್ರಚಿಕಿತ್ಸೆಗಳಂದರೆ ಸರ್ಜನ್ಗಳಾಗುವಂಥದ್ದು, ಅಲ್ಲದೆ ಈ ವ್ಯವಸಾಯಕ್ಕೆ ಸಂಬಂಧಪಟ್ಟದ್ದು ಅಗ್ರಿಕಲ್ಚರ್, ಅಗ್ರಿಕಲ್ಚರ್ BSc ಅಥವಾ ಅಗ್ರಿಕಲ್ಚರ್ ಸಂಬಂಧಪಟ್ಟ ವಿದ್ಯೆಗಳನ್ನು ಕಲಿಯೋದು, ಇಂಡಸ್ಟ್ರಿಗೆ ಸಂಬಂಧಪಟ್ಟ ಇಂಜಿನಿಯರಿಂಗ್ಗಳನ್ನು ಕಲಿತು ಇಂಡಸ್ಟ್ರಿಗಳನ್ನು ಸ್ಟಾರ್ಟ್ ಮಾಡೋದು. ಹಾಗಾಗಿ ಇವರು ಕೃಷಿಯಲ್ಲೂ ಸಹ ಮೇಲ್ಮೇಲೆ ಸಾಧಿಸ್ತಾರೆ. ಇಂಡಸ್ಟ್ರಿಯಲ್ ಕೈಗಾರಿಕೆಯಲ್ಲೂ ಸಹ ಅವರಿಗೆ ಯಶಸ್ಸಿದೆ. ಜೊತೆಗೆ ಮೆಡಿಕಲ್ ಫೀಲ್ಡಲ್ಲೂ ಯಶಸ್ಸಿದೆ, ಸೈನ್ಸು ಟೆಕ್ನಾಲಜಿಯಲ್ಲಿ ಫೀಲ್ಡಲ್ಲಿ ಸಹ ಯಶಸ್ಸಿದೆ. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಮಾಡಿದ್ರೂ ಆಯ್ಕೆ ಅವರಿಗೆ ಚೆನ್ನಾಗಿರುತ್ತೆ. ಅಲ್ಲದೆ ಈ ಲಾ ಫೀಲ್ಡ್ ಅಂತ ಹೇಳ್ತೀವಿ, ಲಾ ಅಥವಾ ಈ ನ್ಯಾಯವಾದಿಗಳಾಗುವಂಥ BA LLB ಇತ್ಯಾದಿ ಓದಿಕೊಂಡು ನ್ಯಾಯವಾದಿಗಳಾಗುವಂಥದ್ದು. ಇನ್ನು ರಾಜಕೀಯ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಸಿಂಹರಾಶಿಯವರಿಗೆ ಭಾಳ ಹೇಳಿ ಮಾಡಿದ ಕ್ಷೇತ್ರ. ಸಿಂಹರಾಶಿಯ ರಾಜಕಾರಣಿಗಳು ಭಾಳಷ್ಟು ಇದ್ದಾರೆ, ಅವರು ಯಶಸ್ವಿ ಸಹ ಆಗಿದ್ದಾರೆ. ಹಾಗಾಗಿ ನಿಮಗೆ ರಾಜಕೀಯ ಕ್ಷೇತ್ರ ಸಹ ಭಾಳ ಉತ್ತಮ ಕ್ಷೇತ್ರ. ಸರ್ಕಾರಿ ಇಲಾಖೆ IAS IPSಗಳಿಗೆ ಅಪ್ಲೈ ಮಾಡುವಂಥದ್ದು, ಅಥವಾ ಈ ರಕ್ಷಣಾ ಇಲಾಖೆ ಮಿಲಿಟರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸೇರಿಸಿಕೊಳ್ಳುವಂಥದ್ದು, ಗೌರ್ಮೆಂಟ್ ಸರ್ವಿಸ್ಗೆ ಸೇರಿಕೊಳ್ಳುವಂಥದ್ದು, ಇವೆಲ್ಲವೂ ನಿಮಗೆ ಆಗಿ ಬರುವಂಥ ಕ್ಷೇತ್ರಗಳಾಗಿವೆ. ಇನ್ನು ಇದಲ್ಲದೆ ನಿಮಗೆ ಸೋಷಿಯಲ್ ವರ್ಕು, ಎನ್ವಿರಾನ್ಮೆಂಟು ಅಂದರೆ ಈ ಪರಿಸರದ ಒಂದು ವಿಚಾರದ ಕಾಳಜಿ ಇರುತ್ತೆ, ಅಥವಾ ಸಮಾಜ ಸೇವೆ ಒಂದು ಕಾಳಜಿ ಇರುತ್ತೆ, ಅಂಥದ್ದೆಲ್ಲ ಕೋರ್ಸ್ಗಳು ಸಹ ಮಾಡುವಂಥದ್ದು. ಹಾಗಾಗಿ ನಿಮಗೆ ಹೆಚ್ಚಿನ ಎಲ್ಲ
ವಿದ್ಯೆಗಳು ಉದ್ಯೋಗಗಳು ನಿಮಗೆ ಆಗಿ ಬರುತ್ತದಾಗಿರುತ್ತೆ. ಇನ್ನು ವಿಶೇಷವಾಗಿ ಯಾವುದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು, ನಿಮಗೆ ವಿಶೇಷವಾಗಿ ಶತ್ರುಗಳು ತುಂಬ ಇರ್ತಾರೆ, ಯಾಕಂದರೆ ನೀವು ನೇರ ನಡೆ ನುಡಿ ಆಗೋದ್ರಿಂದ ನಿಮ್ಮ ನೇರ ನೋಡಿಗೆ ಕೆಲವರಿಗೆ ನಿಮಗೆ ಆಗಿ ಬರೋದಿಲ್ಲ. ಆಗಲೇ ಹೇಳಿದಂತೆ ಶುಕ್ರ ಮತ್ತು ಶನಿ ರಾಹು ಕೇತುಗಳು ನಿಮಗೆ ಶತ್ರುವಾಗಿರೋದ್ರಿಂದ ಅಲ್ಲಿ ಅಂತಹ ಒಂದು ಕೆಲವೊಬ್ಬರು ದುಷ್ಟಗುಣವುಳ್ಳವರು ಅಥವಾ ಕೆಲವೊಂದು ಅಲ್ಪ ಬುದ್ಧಿಯುಳ್ಳವರು ನಿಮಗೆ ಶತ್ರುಗಳಾಗಿರ್ತಾರೆ, ಅಥವಾ ನಿಮ್ಮನ್ನು ಅವರಿಗೆ ನಿಮ್ಮನ್ನು ಎದುರಿಂದ ವೇದಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕುತಂತ್ರಗಳನ್ನು ಮಾಡೋರು ಇರ್ತಾರೆ. ಸಿಂಹರಾಶಿಯವರಿಗೆ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆ ಮಾಡಿ ನಿಮಗೆ ಹಿಂದಿನಿಂದ ನಿಮಗೆ ಏನಾರು ಹಾನಿಗಳನ್ನು ಮಾಡುವಂಥದ್ದು ಅಥವಾ ಗುಪ್ತ ಶತ್ರುವಾಗಿ ಕಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರು ಆ ಬಗ್ಗೆ ಎಚ್ಚರವಾಗಿರುವಂಥದ್ದು. ಅಲ್ಲದೆ ನೀವು ಆರೋಗ್ಯದ ಬಗ್ಗೆ ನಿಮಗೆ ಹೊಟ್ಟೆ ನೋವು, ಬಿ ಪಿ, ಎಸಿಡಿಟಿಗಳು ಬರುವಂಥ ಇರುತ್ತೆ. ಅಲ್ಲದೆ ಹಾರ್ಟ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ ಸಂಬಂಧಪಟ್ಟ. ಹಾಗಾಗಿ ಸೂಕ್ತವಾದ ಚೆಕಪ್ಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಿ ನೋಡ್ತೇವೆ ಸಣ್ಣ ಸಣ್ಣ ವಯಸ್ಸವರಿಗೆ ಸಹ ಒಂದು ಹೃದಯದ ಕಾಯಿಲೆ ಬರುವಂಥದ್ರೆ ಕೊರೋನಾದ ಬಳಿಕ ಬರುವಂಥ ಒಂದು ಮಾಮೂಲಾಗಿದೆ. ಹಾಗಾಗಿ ಆರೋಗ್ಯದ ಚೆಕಪ್ ಅನ್ನು ಆವಾಗ ಮಾಡಿಕೊಳ್ಬೇಕು. ಸಿಂಹರಾಶಿಯವರು ವಿಶೇಷವಾಗಿ ಹಾರ್ಟ್ಗೆ ಸಂಬಂಧಪಟ್ಟದ್ದು, ಎದೆಗೆ, ಬಿ ಪಿಗೆ ಸಂಬಂಧಪಟ್ಟದ್ದು, ಅಥವಾ ನರ್ವಸ್ಗಳಿಗೆ, ನರಗಳಿಗೆ ಸಂಬಂಧಪಟ್ಟ ತೊಂದರೆಗಳಲ್ಲಿ ಬರುವಂಥ ಸಾಧ್ಯತೆ. ಇನ್ನು ಕೆಲವರಿಗೆ ತಲೆನೋವು, ಮೈಗ್ರೇನ್, ಹೆಡ್ಡೇಕ್ಗಳು ಬರುವಂಥ, ಜಾಯಿಂಟ್ ಪೇನ್ ಎಲ್ಲ ಬರುವಂಥ ಸಾಧ್ಯತೆ ಈ ಜನರಲ್ ಆಗಿ ಸಿಂಹರಾಶಿಗೆ ಇರುತ್ತೆ. ಇದೆಲ್ಲ ಜನರಲ್ ಆದ ಒಂದು ನಿಮ್ಮ ಸಾಮಾನ್ಯವಾದ ಗುಣಲಕ್ಷಣಗಳನ್ನು ಹೇಳಿದ್ದೇನೆ. ಈಗ ಸಂವತ್ಸರ ಫಲವನ್ನು ಅವಲೋಕಿಸೋಣ. ಈ ಶೋಭಕರ ಸಂವತ್ಸರ ನಿಮಗೆ ಹೇಗೆ ಇದೆ? ಶೋಭಕರ ಸಂವತ್ಸರ ಒಂದು ಲೆಕ್ಕದಲ್ಲಿ ನಿಮಗೆ ಒಳ್ಳೆಯದನ್ನು ಕೊಡ್ತಾ ಇದೆ. ನಿಮಗೆ ಆರಂಭದಲ್ಲೇ ಆ ಗುರುಬಲ ಬರ್ತಾ ಇರೋದ್ರಿಂದ ನಿಮಗೆ ಬೇವು ಬೆಲ್ಲದಲ್ಲಿ ಬೆಲ್ಲನೂ ಸ್ವಲ್ಪ ಹೆಚ್ಚಾಗಿರುತ್ತೆ. ಅಂದರೆ ಕಳೆದ ವರ್ಷ ಗುರುಬಲದ ಕೊರತೆ ಇತ್ತು ನಿಮಗೆ, ಅಲ್ಲದೆ ವಿಶೇಷವಾದ ಶನಿಯ ಕಾಟ, ರಾಹುವಿನ ಕಾಟ ಎಲ್ಲ ಇತ್ತು. ಈ ವರ್ಷದಲ್ಲಿ ಸ್ವಲ್ಪ ಆ ಗುರುಬಲ ಇರೋದ್ರಿಂದ ಆ ಕಾಟಗಳೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಹೆಚ್ಚಿನ ಎಲ್ಲ ಶುಭ ಫಲಗಳು ಈ ಸಂವತ್ಸರದಲ್ಲಿ ಕಾಣುತ್ತೆ. ಸುಮಾರು 100ಕ್ಕೆ 65 ಭಾಗಕ್ಕದಷ್ಟು ನಿಮಗೆ ಹೆಚ್ಚಿನ ಶುಭ ಫಲಗಳು ಈ ಸಂವತ್ಸರದಲ್ಲಿ ಸಿದ್ಧಿಯಾಗುತ್ತವೆ. ಅಲ್ಲದೆ ಈ ಸಂವತ್ಸರದ ಒಂದು ಅಧಿಪತಿ, ಸಂವತ್ಸರಕ್ಕೆ ಒಂದು ರಾಜ ಅಂತ ಇರ್ತಾರೆ. ಈ ಸಂವತ್ಸರ ಬುಧವಾರ ಬಂದಿರೋದ್ರಿಂದ ಅಲ್ಲಿ ಸಂವತ್ಸರದ ರಾಜನು ಬುಧ ಎಂದು ಪರಿಗಣಿಸಲ್ಪಡುತ್ತಾನೆ. ಹಾಗಾಗಿ ಸಂವತ್ಸರದ ರಾಜನಾದ ಬುಧನಿಗೂ ನಿಮಗೂ ಮೈತ್ರಿ ಇರುತ್ತೆ. ಯಾಕಂದರೆ ರವಿ, ನಿಮ್ಮ ರಾಶಿ ಅಧಿಪತಿ ರವಿ ಆಗಿರೋದ್ರಿಂದ ನಿಮ್ಮ ರಾಶಿಗೂ ಆ ಬುಧನಿಗೂ ಮೈತ್ರಿ ಇರೋದ್ರಿಂದ ನಿಮಗೆ ಆ ಹೆಚ್ಚಿನ ಎಲ್ಲ ಕೆಲಸ ಕಾರ್ಯಗಳು ಈ ವರ್ಷದಲ್ಲಿ ಸಿದ್ಧಿಯಾಗುತ್ತವೆ. ಅಥವಾ ಹಿಂದಿನ ವರ್ಷದಲ್ಲಿ ಆಗದೇ ಇರುವಂಥ ಕನಸುಗಳು ಈ ವರ್ಷದಲ್ಲಿ ನನಸಾಗುತ್ತೆ. ಅದು ಮದುವೆ ವಿಚಾರ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು, ಮನೆ ಕಟ್ಟುವ ವಿಚಾರ ಇರ್ಬೋದು, ವಾಹನ ಕೊಳ್ಳುವ ವಿಚಾರ ಇರ್ಬೋದು, ಅಥವಾ ಇನ್ನೇನೋ ಏನಾದರೂ ಮಹತ್ವ ಆಕಾಂಕ್ಷೆ ಇಟ್ಕೊಂಡಿದ್ದರೆ ಆ ಹಿಂದಿನ ವರ್ಷಗಳಲ್ಲಿ ಆಗದೇ ಇರುವಂಥ ನಿಮ್ಮ ಆಕಾಂಕ್ಷೆಗಳು, ಕನಸುಗಳು ಈ ಸಂವತ್ಸರದಲ್ಲಿ ಖಂಡಿತ ಕೈಗೊಡುತ್ತೆ. ಹಾಗಾಗಿ ನಿಮಗೆ ಯುಗಾದಿಯಲ್ಲಿ ತುಂಬ ಬೆಲ್ಲದ ಫಲ ಅಥವಾ ಸಿಹಿ ಫಲ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಆತಂಕ ಪಡುವಂಥದ್ದೇನಿಲ್ಲ. ಆರಂಭದಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲ ಗುರುವಿನ ಆರೋಗ್ಯದಿಂದ ನಿಮಗೆ ಆಗಲಿದೆ. ಹಾಗಾಗಿ ತುಂಬ ಅದೃಷ್ಟ ರಾಶಿ ಅಂತ ಹೇಳ್ಬೋದು. ಹೆಚ್ಚು ಕೆಲವು ರಾಶಿಗಳಿಗೆ ಈ ವರ್ಷ ಸ್ವಲ್ಪ ಅದೃಷ್ಟ ಕಡಿಮೆ ಇರುತ್ತೆ. ನಿಮಗೆ 65 ಭಾಗ ಕೆಲವೊಂದು ರಾಶಿಗಳು 50ಕ್ಕಿಂತಲೂ ಕಡಿಮೆ ಫಲಗಳು ಇರುತ್ತವೆ. ಹಾಗಾಗಿ ಆ ರಾಶಿಗಳಿಗೆಲ್ಲ ಹೋಲಿಸಿದಾಗ ನಿಮ್ಮ ರಾಶಿಯು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಅಂದರೆ ಉತ್ತಮವಾದ ಫಲವನ್ನು ಪಡೆಯುವಂಥ ರಾಶಿಗಳ ಸಾಲಿಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಯುಗಾದಿ ಫಲದಲ್ಲಿ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ನಿಮ್ಮ ಕನಸುಗಳು ಕೈಗೂಡುವಂಥದ್ದು, ನಿಮ್ಮ ಆಸೆಗಳು ಪೂರೈಕೆ ಆಗುವಂಥದ್ದು, ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಬಂಧುಗಳಿಗೆ ಉತ್ತಮ ಬಾಂಧವ್ಯಗಳು ಬರುವಂಥದ್ದು, ಅಥವಾ ನಿಮ್ಮದೇ ಮಕ್ಕಳಿದ್ರೆ ನಿಮ್ಮ ಮನೆಯ ಸದಸ್ಯರಿಗೆ ಸಹ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರು ಯಾರಾದರೂ ಪೋಷಕರು ಬಾಲಕರಿದ್ದರೆ ನಿಮ್ಮ ಮಕ್ಕಳಿಗೆ ಅಭಿವೃದ್ಧಿ ಖಂಡಿತ ಆಗುತ್ತೆ. ಮಕ್ಕಳನ್ನು ನೀವು ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದಗಳಿಂದ ಅವರಿಗೆ ಉದ್ಯೋಗನೋ ಮದುವೆನೋ ಅವರ ಕಾರ್ಯಸಿದ್ಧಿಯೋ ಖಂಡಿತ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಯುಗಾದಿ ಫಲದಲ್ಲಿ ಅತ್ಯುನ್ನತವಾದ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಕೆಲವು ಯುಗಾದಿ ಫಲದಲ್ಲಿ ಎಚ್ಚರಿಕೆ ಸಹ ನಿಮಗೆ ಇದೆ. ಯಾಕಂದರೆ ನಿಮಗೆ ಶನಿ ವರ್ಷ ಪೂರ್ತಿ ಪೂರಕವಾಗಿಲ್ಲ, ಅದನ್ನು ಸಹ ಗಮನಿಸಿಕೊಳ್ಳಿ. ಯಾಕಂದರೆ ಇದೆಲ್ಲ ಬೆಲ್ಲ ಅಂತ ಹೇಳಿದೆ, ನಿಮ್ಗೆ ಬೆಲ್ಲ ಬೇವು ಸಹ ಇದೆ. ನಿಮಗೆ ಬೇವು ಯಾರಿಂದ ಬರುತ್ತೆ? ಬೇವು ಯಾರಿಂದ? ಶನಿ ಮಹಾರಾಜರಿಂದ ನಿಮಗೆ ಬೇವು ಬರುವಂಥದ್ದು. ಯಾಕಂದರೆ ಸಪ್ತಮದ ಶನಿ ನಿಮಗೆ ಅಲ್ಲಿ ದಾಂಪತ್ಯ ಕಲಹ, ನಾನಾ ಮೂಲಕ ವಿವಾದಗಳು, ಅಥವಾ ಕೆಲವರಿಗೆ ಸ್ತ್ರೀಯರಿಗೆ, ಪುರುಷರಿಂದ ಪುರುಷರಿಗೆ, ಸ್ತ್ರೀಯರಿಂದ ವಿವಾದಗಳು ಬರ್ಬೋದು. ಹಾಗೆ ಎಂಥ ಯಾವುದಾದ್ರೂ ವಿವಾದಗಳಿಗೆ, ವ್ಯಭಿಚಾರಗಳಿಗೆ, ಅನಾಚಾರ, ಅನೈತಿಕ ಸಂಬಂಧಗಳಿಗೆಲ್ಲ ಕೈಯಾಗಲಿಕ್ಕೆ ಹೋಗಬೇಡಿ. ಅದರಲ್ಲಿ ನಿಮಗೆ ತುಂಬ ಹಿನ್ನಡೆ ಆಗ್ಬೋದು, ನಿಮ್ಮ ಮೇಲೆ ಆರೋಪಗಳು ಹೋಗ್ಬೋದು, ಅವಮಾನಕರ ಘಟನೆಗಳು ಅಥವಾ ಈ ಕಾನೂನಿನ ಆ್ಯಕ್ಷನ್ಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಅಂಥದ್ದಕ್ಕೆಲ್ಲ ಸಿಂಹರಾಶಿಯವರು ಕೈಯಾಗಲಿಕ್ಕೆ ಹೋಗ್ಬೋದು ಈ ಸಂವತ್ಸರದಲ್ಲಿ. ಅಲ್ಲದೆ ನಿಮಗೆ ರಾಹು ಕೇತುಗಳು ಪೂರಕವಾಗಿಲ್ಲ. ರಾಹು ನಿಮಗೆ 9ನೇ ಮನೆ, ಅಲ್ಲಿ ನಂದು ಅವನ ದೃಷ್ಟಿಯಿಂದಾಗಿ ನಿಮಗೆ ನಾನಾ ರೀತಿ ವಿಘ್ನಗಳು ಬರುವಂಥದ್ದು, ದುರ್ಬುದ್ಧಿಗಳು ಬರುವಂಥದ್ದು, ದುಷ್ಟರ ಸಹವಾಸ ಅಥವಾ ದುಷ್ಟರಿಂದ ನಿಮಗೆ ಏನೋ ತೊಂದರೆಗಳು ಅಥವಾ ಏನಾದರೂ ಗುಪ್ತ ಶತ್ರುಗಳಿಂದ ಕಾಟಗಳು ಬರುವಂಥ. ಹಾಗಾಗಿ ರಾಹು ಮತ್ತು ಶನಿವಾರ ನಿಮಗೆ ಪೂರಕವಾಗಿಲ್ಲ, ವರ್ಷ ಪೂರ್ತಿ ಪೂರಕವಾಗಿಲ್ಲ. ಅದು ಒಂದೆರಡು ತಿಂಗಳ ಮಟ್ಟಿಗೆಲ್ಲ, ಈ ಸಂವತ್ಸರ ಪೂರ್ತಿ ನಿಮಗೆ ಅವರು ಪೂರಕವಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಆದ್ದರಿಂದ ಕೆಲವೊಮ್ಮೆ ಕಲಹಗಳು ಬರುತ್ತೆ, ಮಾತಿನ ಚಕಮಕಿ, ಜಗಳಗಳು ಬರುವಂಥದ್ದು, ಇವೆಲ್ಲ ವರ್ಷ ಪೂರ್ತಿ ಮಧ್ಯೆ ಮಧ್ಯೆ ಪುನರಾವರ್ತನೆ ಆಗ್ಬೋದು. ಹಾಗಾಗಿ ಅಲ್ಲದೆ ಈ ಹಣಕಾಸಿನ ವಿಚಾರವಾಗಿ, ಪೇಮೆಂಟ್ಗಳು ಅಥವಾ ಆನ್ಲೈನ್ ವಿಚಾರವಾಗಿ ಎಚ್ಚರ ಇರಬೇಕು. ಯಾಕಂದರೆ ಈ ರಾಹುವಿನ ಕಾರಣದಿಂದಾಗಿ ನಿಮಗೆ ತಪ್ಪು ಒಂದು ಪೇಮೆಂಟ್ ಹೋಗ್ಬೋದು, ಹಣಕಾಸಿನ ವಂಚನೆ ಹೋಗಾಗ್ಬೋದು, ಅಥವಾ ಏನಾದರೂ ಸೈಟ್ ಕೊಡ್ತೇನೆ ಅಥವಾ ಇನ್ನೊಂದು ಚೀಟಿ ಹಾಕ್ತೇನೆ ಅನ್ನೋದೆಲ್ಲ ನೋಡ್ತೇವೆ. ಭಾಳಷ್ಟು ವಂಚನೆಗಳ ಮಾರ್ಗ ಸಾವಿರ ಇವೆ. ಅಂಥ ಯಾವುದು ವಂಚಕರ ಬಲಗಿನ ಸಿಗಾಕೊಳ್ಳೋದು ಸಾಧ್ಯ ಇರುತ್ತೆ. ಸಿಂಹರಾಶಿಯವರು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಿಕೊಳ್ಳಿ. ಇವಿಷ್ಟು ನಿಮಗೆ ಸಂಕ್ಷಿಪ್ತವಾಗಿ ಫಲ ಹೇಳಿದೆ. ಇನ್ನು ಈ ವರ್ಷದ ಅಂದರೆ ಸಂವತ್ಸರದ ಪ್ರತಿಯೊಂದು ತಿಂಗಳಿನ ಏನೇನು ಎಚ್ಚರಿಕೆ ಅಂತ ಫಲವನ್ನು ಹೇಳ್ತೇನೆ, ಅದನ್ನು ಗಮನಿಸಿಕೊಳ್ಳಿ. ಯಾಕಂದರೆ ಮಾರ್ಚ್ 22ಕ್ಕೆ ಯುಗಾದಿ ಬರುತ್ತೆ, ಹಾಗಾಗಿ ಏಪ್ರಿಲ್ ತಿಂಗಳಿಂದ ಆರಂಭ ಮಾಡ್ತೇನೆ. ಏಪ್ರಿಲ್ ತಿಂಗಳು ಅಂದರೆ ಈ ವರ್ಷದ ಏಪ್ರಿಲ್ನಲ್ಲಿ ನಿಮಗೆ ಫಲ ಹೇಗಿದೆ? ಏಪ್ರಿಲ್ನ ಫಲ ನಿಮಗೆ ನೋಡಬೇಕಾದ್ರೆ ಸಾಮಾನ್ಯ ಫಲ ಅಂದರೆ ನಾರ್ಮಲ್ ಫಲ ಬರುತ್ತೆ. ಅಂದರೆ ಆವಾಗ ಅಲ್ಲಿ ಗುರುಬಲ ಇನ್ನೂ ಬಂದಿರೋದಿಲ್ಲ,
ಗುರು ಬಲ ಬರಬೇಕಾದ್ರೆ ಏಪ್ರಿಲ್ ಎಂಡ್ಗೆ, ಅಂದರೆ ಏಪ್ರಿಲ್ 22ರ ಬಳಿಕ ಬರುವಂಥದ್ದು. ಹಾಗಾಗಿ ಏಪ್ರಿಲ್ ತಿಂಗಳ ಆರಂಭದಲ್ಲಿ ನಮಗೆ ಹೆಚ್ಚೇನು ಶುಭ ಫಲಗಳು ನಿರೀಕ್ಷೆ ಇರೋದಿಲ್ಲ, ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಈ ಒಂದು ಮಾತಿನ ಚಕಮಕಿ ಬರುವಂಥದ್ದು, ಮನೆಯಲ್ಲಿ ಏನಾದರೂ ಅಥವಾ ಗಂಡ ಹೆಂಡಿತರ ಕಲಹ, ಪತಿ ಪತ್ನಿ ಕಲಹ, ದಾಂಪತ್ಯ ಕಲಹಗಳು ಬರ್ಬೋದು. ಇನ್ನು ಕೆಲವರಿಗೆ ಕೆಲಸದ ಜಾಗದಲ್ಲಿ ಏನಾದರೂ ಕಲಹಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಅಪರಾಧಗಳು ಬರುವಂಥದ್ದು. ಏಪ್ರಿಲ್ ತಿಂಗಳಲ್ಲಿ ಇಂಥವೆಲ್ಲ ಪುರಾವರ್ತನೆ ಆಗ್ಬೋದು. ಮನೆಯಲ್ಲಿ ಸಹ ಕಲಹ ಬರ್ಬೋದು, ನಿಮ್ಮ ವೃತ್ತಿ ಅಥವಾ ಕೆಲಸದ ಜಾಗ, ವ್ಯಾಪಾರದ ಜಾಗದಲ್ಲಿ ಸಹ ಇಂಥ ಮಾತಿನ ಚಕಮಕಿಗಳು ಬರ್ಬೋದು. ಇನ್ನು ಕೆಲವೊಮ್ಮೆ ಕೆಲವರಿಗೆ ಹಣಕಾಸಿನ ನಷ್ಟ ಸಹ ಆಗ್ಬೋದು, ಕೆಲವರಿಗೆ ನಷ್ಟ ಆಗ್ಬೋದು, ಹಣಕಾಸು ನಷ್ಟ ಆಗುವಂಥದ್ದು ಅಥವಾ ನಿಮ್ಮದೇ ಸ್ವಯಂಕೃತ ಅಪಾರದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಪದೇ ಪದೇ ಮೇಲೆ ಮೇಲೆ ಖರ್ಚುಗಳು ಬರುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ಇನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ಸ್ವಲ್ಪ ಕೆಲವೊಬ್ಬರಿಗೆ ಭೂಮಿ ಕೊಳ್ಳುವಂಥ ಯೋಗ ಕೆಲವರಿಗೆ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಅದರ ಕೊನೆಯ ಭಾಗದಲ್ಲಿ, ಅಂದರೆ ಯಾವಾಗ ಗುರು ಬಲ ಬರ್ತಾವೆ ಅವಾಗ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಯೋಗಗಳು ಕೆಲವರಿಗೆ ಕೊನೆ ಭಾಗದಲ್ಲಿ ಸಿದ್ಧ ಆಗ್ಬೋದು. ಇನ್ನು ಯಾರ್ಯಾರು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ, ಶಿವರಾಶಿಯವರು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡೋರಿಗೆ ಈ ಏಪ್ರಿಲ್ ತಿಂಗಳ ಕೊನೆಯ ಭಾಗದಲ್ಲಿ ಹೊಸ ಬಿಸ್ನೆಸ್ಗಳಾಗ್ಬೋದು, ಅವಕಾಶಗಳು ಅಥವಾ ಬಾಕಿ ಇದ್ದ ಹಣಗಳೆಲ್ಲ ಬಂದು ಕೈ ಸೇರುವಂಥದ್ದು. ಯಾರ್ಯಾರು ಕನ್ಸ್ಟ್ರಕ್ಷನ್ ಫೀಲ್ಡು, ರಿಯಲ್ ಎಸ್ಟೇಟ್ ಫೀಲ್ಡ್ ಅಥವಾ ಇಂಡಸ್ಟ್ರಿಗಳು ನಡೆಸುವರು ಅಂಥವ್ರಿಗೆಲ್ಲ ಏಪ್ರಿಲ್ ತಿಂಗಳ ಕೊನೆಯ ಭಾಗದಲ್ಲಿ ತುಂಬ ಒಂದು ಹೆಚ್ಚಿನ ಆದಾಯಗಳು ಬರುವಂಥದ್ದು, ಅಥವಾ ನೀವು ಬಾಕಿ ಇದ್ದ ಕೆಲಸಗಳಿಂದ ನಿಮಗೆ ಬರಬೇಕಾದ ಬಾಕಿ ಹಣಗಳು ವಸೂಲಾತಿ ಆಗುವಂಥದ್ದು ಅಥವಾ ಸಾಲಗಳು ಈಗ ನಿಮ್ಗೆ ತೀರುವಳಿ ಆಗುವಂಥದ್ದೆಲ್ಲ ಈ ತಿಂಗಳ ಕೊನೆಯ ಭಾಗದಲ್ಲಿ ಇರುತ್ತೆ. ಇನ್ನುಳಿದಂತೆ ವಿದ್ಯಾರ್ಥಿಗಳಿಗೆಲ್ಲ ಏನು ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಗುರುಬಲದ ಒಂದು ಅದೃಷ್ಟದ ಫಲ ಇರೋದ್ರಿಂದ ನಿಮ್ಮ ವಿದ್ಯೆಯಲ್ಲಿ ಯಶಸ್ಸು ಬರುತ್ತೆ, ನಿಮ್ಮನ್ನು ಪರೀಕ್ಷೆಗಳಲ್ಲಿ ನಿಮಗೆ ಉತ್ತಮ ಅಂಕಗಳು ಬರುತ್ತವೆ, ಸ್ಥಾನಮಾನ ಸಿಗುತ್ತೆ, ಅವೆಲ್ಲ ಚೆನ್ನಾಗಿ ಆಗುತ್ತೆ. ಆ ಬಳಿಕ ನೋಡೋಣ ಮೇ ತಿಂಗಳು. ಮೇ ತಿಂಗಳು ನಿಮಗೆ ಅತ್ಯುತ್ತಮವಾದ ಭಾಗ್ಯೋದಯ ತಿಂಗಳಾಗಿರುತ್ತೆ. ಹಾಗಾದರೆ ಯಾಕಂದರೆ ಆಗಲೇ ಅಲ್ಲಿ ಗುರುಬಲ ಬಂದಾಗಿರುತ್ತೆ, ಗುರುಬಲ ನಿಮಗೆ ಬಂದು ತುಂಬ ಒಂದು 8 ದಿನಗಳಾಗಿರುತ್ತೆ, 22ನೇ ತಾರೀಕಿಗೆ ಬಂದಿರುತ್ತೆ ಏಪ್ರಿಲ. ಹಾಗಾಗಿ ಗುರುಬಲದ ಪೂರ್ಣ ಫಲ ಇರುತ್ತೆ. ಅದರ ಜೊತೆಗೆ ಮೇ ತಿಂಗಳ ಮಧ್ಯಭಾಗದಲ್ಲಿ ನಿಮಗೆ ರವಿ ಅನುಗ್ರಹ, ಅದರ ಜೊತೆಗೆ ಮಂಗಳನ ಅನುಗ್ರಹ ಸಹ ನಿಮಗೆ ಇರುತ್ತೆ, ಜೊತೆಗೆ ಶುಕ್ರ ಅನುಗ್ರಹ ಸಹ ಇರುತ್ತೆ. ಹಾಗಾಗಿ ಹೆಚ್ಚಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮೇ ತಿಂಗಳಲ್ಲಿ ಯಶಸ್ಸಿದೆ. ಮೇ ತಿಂಗಳ ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳು ಮೀಸಲಿಟ್ಟು ಅದು ಎಲ್ಲ ಸದ್ಬಳಕೆ ಮಾಡಿಕೊಳ್ಳಿ. ಅಥವಾ ಯಾವುದಾದ್ರೂ ಸರ್ಕಾರಿ ಇಲಾಖೆ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಯಾವುದೋ ದಾಖಲೆ ಪತ್ರಗಳ ಕೆಲಸ, ಅದನ್ನು ಅಪ್ಡೇಟ್ ಮಾಡುವಂಥದ್ದು, ಭೂಮಿಯ ವಿಚಾರ ಇರ್ಬೋದು, ಮಾತುಕತೆ ಇರ್ಬೋದು, ಅಗ್ರಿಮೆಂಟ್ ಸೈನ್ ಮಾಡೋದಿರ್ಬೋದು, ಯಾವುದೇ ಕೊಡುಕೊಳ್ಳುವ ವ್ಯವಹಾರ ಮೇ ತಿಂಗಳಲ್ಲಿ ಎಲ್ಲ ಇಟ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಯಾರ್ಯಾರು ಸಿಂಹರಾಶಿಯವರು, ಕೃಷಿಕರು, ರೈತರು ಅಥವಾ ಬೇರೆ ಬೇರೆ ಫಾರ್ಮ್ ನಡೆಸೋರು, ಡೈರಿ ನಡೆಸೋರು, ಅದು ಹಣ್ಣು ತರಕಾರಿ ತೋಟದ ಉತ್ಪನ್ನಗಳನ್ನು ಮಾಡೋರು, ಫಾರ್ಮಿಂಗ್ ಮಾಡೋರು ಅಥವಾ ಬೇರೆ ಬೇರೆ ರೀತಿಯ ದಿನಸಿ ವ್ಯಾಪಾರ, ಹಣ್ಣು ತರಕಾರಿಗಳ ವ್ಯಾಪಾರ, ಆಹಾರ ಉತ್ಪನ್ನ, ಫುಡ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ ಅಥವಾ ಕೇಟರಿಂಗ್ ಇತ್ಯಾದಿ ನಡೆಸೋರಿಗೆ ಮೇ ತಿಂಗಳಲ್ಲಿ ತುಂಬ ಒಂದು ಅಧಿಕ ಫಲ ಇದೆ. ನಿಮ್ಮ ಉತ್ಪನ್ನಗಳಿಗೆ ಪೂರ್ಣ ಬೇಡಿಕೆ ಬರುವಂಥದ್ದು, ಅದು ನಿಮ್ಮಲ್ಲಿ ಸ್ಟಾಕ್ ಇದ್ದ ಎಲ್ಲ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಬಂದು ಅದರಿಂದ ಲಾಭ ಆದಾಯಗಳು ಹೆಚ್ಚಾಗುವಂಥದ್ದು. ಹಾಗಾಗಿ ಪೂರ್ಣವಾದ ಲಾಭ ಆದಾಯಗಳು ಎಲ್ಲ ಸಿಂಹರಾಶಿಯ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಖಂಡಿತ ಬರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗಂತೂ ಈ ಮೇ ತಿಂಗಳಲ್ಲಿ ಬಹಳ ಯಶಸ್ಸಿದೆ. ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ರ್ಯಾಂಕಿಂಗ್ ಬರುತ್ತೆ, ಸೀಟುಗಳು ಸಿಗುವಂಥದ್ದು, ಅಥವಾ ಬೇರೆ ಬೇರೆ ನೀವು ಅಪೇಕ್ಷೆ ಪಟ್ಟಂಥ ಕ್ಷೇತ್ರಗಳಿಗೆ ಅಡ್ಮಿಷನ್ಗಳಾಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶಕ್ಕೆ ವಿದ್ಯಾಭ್ಯಾಸ ಹೋಗಲು ಅವಕಾಶಗಳು ಬರುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಮೇ ತಿಂಗಳಲ್ಲಿ ವಿದೇಶಕ್ಕೆ ಉದ್ಯೋಗ ಸಹ ಸಿಗುವಂಥ ಯೋಗಜನ. ಹಾಗಾಗಿ ಸಿಂಹರಾಶಿಯವರಿಗೆ ಒಂದು ಬಹಳ ಅದೃಷ್ಟವಾದ ಫಲಗಳು ಖಂಡಿತವೆ. ಇನ್ನು ಮಹಿಳೆಯರು, ಸ್ತ್ರೀಯರು, ಗೃಹಿಣಿಯರಿದ್ದರೆ ಸಹ ನಿಮಗೆ ಮೇ ತಿಂಗಳಲ್ಲಿ ಪೂರಕವಾದ ಉತ್ತಮ ಫಲಗಳು ಖಂಡಿತ ಬರ್ತವೆ. ಮನೆಯಲ್ಲಿ ವಿಶೇಷವಾದ ವಸ್ತು, ಒಡವೆಗಳು ಅಥವಾ ಯಾವುದಾದ್ರು ಅಮೂಲ್ಯವಾದ ಉಪಕರಣ ಕೊಡುವಂಥದ್ದು, ಇವೆಲ್ಲ ನಿಮಗೆ ಆ ತಿಂಗಳಲ್ಲಿ ಬಂದರೆ ಮನೆಯಲ್ಲಿ ನೆಮ್ಮದಿರುತ್ತೆ. ಮೇ ತಿಂಗಳಲ್ಲಿ ಈ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸ್ತ್ರೀಯರಿಗೂ, ಪುರುಷರಿಗೂ ಎಲ್ಲರಿಗೂ ಅತ್ಯುತ್ತಮ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ನಿಮಗೆ ಯುಗಾದಿ ಫಲದಲ್ಲಿ ಜೂನ್ ತಿಂಗಳು, ಜೂನ್ ತಿಂಗಳ ಸಹ ನಿಮಗೆ ಭಾಗ್ಯೋದಯ ತಿಂಗಳೇ ಆಗಿರುತ್ತೆ. ಜೂನ್ ತಿಂಗಳ ಪೂರ್ತಿ ನಿಮಗೆ ರವಿ ಅನುಗ್ರಹ ಇರುತ್ತೆ. ನೆನಪಿಟ್ಕೊಳ್ಳಿ, ಮೇ 15ಕ್ಕೆ ಆರಂಭವಾಗಿದ್ದು ಜೂನ್ ತಿಂಗಳ ಪೂರ್ತಿ ನಿಮಗೆ ವಿಶೇಷವಾದ ಸೂರ್ಯ ಅನುಗ್ರಹ. ಆ ಸೂರ್ಯ ಅನುಗ್ರಹದಿಂದ ಆ ಮೇ ತಿಂಗಳಲ್ಲಿ ಬರುತ್ತಾ ಜೂನ್ ತಿಂಗಳಲ್ಲಿ ನೀವು ಯಾವುದಾದರೂ ಆಗಲೇ ಹೇಳಿದಂಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆಗಳ ಕೆಲಸ, ಡಾಕ್ಯುಮೆಂಟೇಷನ್ಗಳು, ಸೈನ್ ಮಾಡೋದು, ಕೊಡೋದು, ಕೊಳ್ಳೋದು, ಭೂಮಿ ವ್ಯವಹಾರ ಇತ್ಯಾದಿಗಳನ್ನು ಸಹ ಈ ಜೂನ್ ತಿಂಗಳಲ್ಲಿ ಸಹ ಮಾಡ್ಬೋದು. ಜೂನ್ ತಿಂಗಳ ಸಹ ನಿಮಗೆ ಪೂರಕವಾಗಿದೆ. ಕೆಲವೊಬ್ಬರಿಗೆ ಆಕಸ್ಮಿಕ ಧನಗಳು ಸಹ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಸಹ ಬರುತ್ತೆ. ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಮದುವೆಗೆ ಏನಾದರೂ ಅವಾಗ ನೆಂಟಸ್ತಿಗಳು ಗೊತ್ತಾಗುವಂಥದ್ದು, ಹಿಂದೆ ಕೈ ತಪ್ಪಿ ಹೋಗಿದ್ದ ಸಂಬಂಧಗಳು ಮತ್ತೆ ಅವರು ಬರ್ಬೋದು, ಅಥವಾ ಹಿಂದೆ ನೋಡಿ ಸುಮ್ಮನಾದವರು ಈಗ ನಿಮಗೆ ಅವರವಾದ ಎಂಕ್ವೈರಿಗಳು ಬರುವಂಥದ್ದು, ಅಥವಾ ನಿಮ್ಮ ಬಂಧುಗಳ ಮೂಲಕ, ಮಿತ್ರರ ಮೂಲಕ ಯಾವುದೇ ಒಂದು ಕೆಲವರಿಗೆ ಅಲಯನ್ಸ್ಗಳು ಫಿಕ್ಸ್ ಆಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಆ ಜೂನ್ ತಿಂಗಳಲ್ಲಿ ಎಲ್ಲ ನಿಮ್ಮ ಮಂಗಳ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಸ್ವಲ್ಪ ನೀವು ಓಡಾಡ್ಕೊಂಡು ಮಾಡಿದರೆ ಖಂಡಿತ ಬೇಗ ಆಗುತ್ತೆ. ಅಥವಾ ಸರ್ಕಾರಿ ಇಲಾಖೆಗಳ ಕೆಲಸ ಸ್ವಲ್ಪ ಓಡಾಡ್ಕೊಂಡು ಮಾಡಿ, ಅಥವಾ ನಿಮಗೇ ಸ್ವಂತ ಉದ್ಯೋಗ ಬೇಕು, ಯಾರಿಗೆ ಉದ್ಯೋಗ ಹೋಗಿದೆ, ಉದ್ಯೋಗ ಚೇಂಜ್ ಮಾಡಬೇಕು, ಬದಲಿ ಮಾಡಬೇಕು ಅಂಥ ಉದ್ಯೋಗಕ್ಕೆ ಈಗ ಪ್ರಯತ್ನ ಮಾಡಲಿಕ್ಕೆ ಒಳ್ಳೆಯದಿದೆ. ಅಥವಾ ಏನಾದರೂ ಒಂದು ಸ್ಟಾರ್ಟಪ್ಗಳನ್ನು, ಇಂಡಸ್ಟ್ರಿಗಳನ್ನು, ವ್ಯಾಪಾರನ, ಬಿಸ್ನೆಸ್ಸನ್ನು ಅಥವಾ ಅದರ ಅನುಭವನ ಗಳಿಸಲಿಕ್ಕೆ ಮಾಡಲಿಕ್ಕೆ ಸಹ ಉತ್ತಮವಾದ ಫಲ ಇದೆ. ಹಾಗಾಗಿ ಹೆಚ್ಚಿನ ಎಲ್ಲ ಕ್ಷೇತ್ರಗಳಿಗೆ, ಕೃಷಿಕರಿಂದ ಹಿಡಿದು ಎಲ್ಲ ವಿದ್ಯಾರ್ಥಿಗಳಿಗೆ, ಉದ್ಯಮಿಗಳಿಗೆ ಸಹ ಈ ಜೂನ್ ತಿಂಗಳು ಅತ್ಯಮೂಲ್ಯವಾದ ತಿಂಗಳಾಗಿದೆ. ಅದನ್ನು ಚೆನ್ನಾಗಿ ಶಿವರಾಶಿಯವರು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ಬರೆದು ಜುಲೈ ತಿಂಗಳು.
ಜುಲೈ ತಿಂಗಳ ಸರ್ ನಮಗೆ ಒಳ್ಳೆಯದೇ ಇದೆ. ಜುಲೈ ಮಧ್ಯ ಭಾಗದವರೆಗೆ ಒಂದು ಜುಲೈ 15ರವರೆಗೂ ಸರ್ ನಮಗೆ ಒಳ್ಳೆಯದಿದೆ. ಆ ಬೆಳಕನೂ ಏನು ಕೆಟ್ಟದೇನಿಲ್ಲ, ಆ ಬೆಳಕು ಸ್ವಲ್ಪ ಮಿಶ್ರ ಫಲ ಅಂತ ಬರುತ್ತೆ. ಹಾಗಾಗಿ ಜುಲೈ ತಿಂಗಳ ಒಂದು ಮಧ್ಯ ಭಾಗದವರೆಗೂ ವಿಶೇಷವಾದ ರವಿ ಅನುಗ್ರಹ, ಶುಕ್ರ ಅನುಗ್ರಹ, ಬುಧ ಅನುಗ್ರಹ ಇರೋದ್ರಿಂದ ಆ ತಿಂಗಳಲ್ಲಿ ಸರ್ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ಕೈಗೊಡುತ್ತೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ, ನಿಮಗೆ ಮೇಯಿಂದ ಆರಂಭವಾಗಿದ್ದು ಸುಮಾರು ಜುಲೈ ಕೊನೆಯವರೆಗೂ ಆಗಸ್ಟ್ 15ರವರೆಗೂ ಚೆನ್ನಾಗಿ ಇರುವಂಥ 4 ತಿಂಗಳುಗಳು ಅಂದರೆ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಗುರು ಬಲದ ಜೊತೆಗೆ ನಿಮಗೆ ಸೂರ್ಯ ಅನುಗ್ರಹ, ರವಿಯ ಬಲ, ಮತ್ತು ಶುಕ್ರ ಬುಧ ಅನುಗ್ರಹಗಳು ಆ ತಿಂಗಳಿರೋದ್ರಿಂದ ಯುಗಾದಿ ಫಲಾನುಸಾರ ನಿಮಗೆ ಆ 4 ತಿಂಗಳು ಅಮೂಲ್ಯವಾದ ಉತ್ತಮ ಫಲವನ್ನು ಶಿವರಾಶಿಯರು ಕೊಡ್ತಾರೆ. ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಆ ಬಳಿಕ ಬರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಆಗಲೇ ಹೇಳಿದಂಗೆ ಮಧ್ಯ ಭಾಗದವರೆಗೆ ಚೆನ್ನಾಗಿದೆ, ಆ ಬಳಿಕ ಸ್ವಲ್ಪ ಮಿಶ್ರ ಫಲ ಅಂತ ಬರುತ್ತೆ. ಆಗಸ್ಟ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ಹಿರಿಯ ನಾಗರಿಕರಿಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದು. ಅಂದರೆ ಆಗಸ್ಟ್ ಮಧ್ಯ ಭಾಗದ ಬಳಿಕ ಅಂದರೆ ಆಗಸ್ಟ್ 15ರ ಬಳಿಕ ಕೆಲವೊಬ್ಬರಿಗೆ ಹಿರಿಯರಿಗೆ ಅಂದರೆ ಈಗಾಗಲೇ ಸಮಸ್ಯೆ ಇದ್ದಂಥವರಿಗೆ ಏನಾದರೂ ಕಾಯಿಲೆ ಕಸರಗಳು ಬರುವಂಥದ್ದು, ಏನಾದರೂ ಜಾಯಿಂಟ್ ಪೇನ್ಗಳು, ಬ್ಯಾಕ್ ಪೇನ್ಗಳು, ಅಥವಾ ಏನಾದರೂ ಹಾರ್ಟ್ಗೆ ಸಂಬಂಧಪಟ್ಟ ತೊಂದರೆಗಳು ಬರುವಂಥದ್ದು, ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ಆರೋಗ್ಯದ ಕಾಳಜಿನ ಎಲ್ಲರೂ ಗಮನಿಸಿಕೊಳ್ಬೇಕಾಗುತ್ತೆ. ಇನ್ನುಳಿದಂಥ ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳು, ಸೆಪ್ಟೆಂಬರ್ ತಿಂಗಳು ಅಷ್ಟು ಚೆನ್ನಾಗಿಲ್ಲ. ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಆರೋಗ್ಯ ವಿಚಾರ ಎಚ್ಚರಬೇಕು, ಹಣಕಾಸು ವಿಚಾರ ಎಚ್ಚರಬೇಕು, ಮಾತಿನ ವಿಚಾರ ಎಚ್ಚರಬೇಕು, ಅದು ನಿಮ್ಮ ನಡವಳಿಕೆಗಳ ಬಗ್ಗೆ ಎಚ್ಚರಿಕೆ ಬೇಕು. ಆದರೆ ಎಲ್ಲಾದರೂ ನಿಮಗೆ ಅಪ್ಪಿತಪ್ಪಿ ನೀವು ಎಲ್ಲಾದರೂ ಒಂದು ವಿವಾದಗಳಲ್ಲಿ ಸಿಲುಕಿಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಏನೋ ಏರುಪೇರು ಆಗುವಂಥದ್ದು, ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು, ಆಸ್ಪತ್ರೆಗಳ ಸಂದರ್ಶನ ಮಾಡುವಂಥದ್ದು ಅವಕಾಶಗಳು ಬರುವಂಥದ್ದು, ಇನ್ನು ನಿಮಗೆ ಕೂಡಿಟ್ಟ ಹಣಗಳು ಅಥವಾ ನಿಮ್ಮ ಹಣಗಳು ಆಕಸ್ಮಿಕ ನಷ್ಟ ಆಗುವಂಥದ್ದು, ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಬೇರೆಯೊಬ್ಬರ ಮಾತುಗಳು ನೀವು ಏನಾದರೂ ಬೇಸ್ತು ಬಿದ್ದು ಹಣವನ್ನು ಕಳೆದುಕೊಳ್ಳುವಂಥದ್ದು, ಹಾಗಾಗಿ ಹಣಕಾಸನ್ನು ಖರ್ಚು ಮಾಡುವಾಗ, ಪೇಮೆಂಟ್ ಮಾಡುವಾಗ, ಅಥವಾ ಯಾರಾದರೂ ಮಾತುಕತೆಗಳಿಗೆ ಅಥವಾ ಡಾಕ್ಯುಮೆಂಟ್ ಸೈನ್ ಮಾಡುವಾಗ ಎಲ್ಲ ವಿಚಾರ ಎಚ್ಚರವಾಗಿರಬೇಕು. ವಿಶೇಷವಾಗಿ ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ, ಉದ್ಯಮಿಗಳಿಗೆ ಆ ತಿಂಗಳಲ್ಲಿ ಏನಾದರೂ ಒಂದು ದಂಡನೆಗಳು ವಿಧಿಸುವಂಥ ಸಾಧ್ಯತೆ, ಪೆನಾಲ್ಟಿ ನೋಟಿಸ್ಗಳು ಬರುವಂಥದ್ದು, ಅಥವಾ ಸರ್ಕಾರಿ ಇಲಾಖೆಗಳ ಮೂಲಕ ವಾಗ್ವಿವಾದಗಳಾಗುವಂಥದ್ದು, ನಿಮ್ಮ ಏನಾದರೂ ಅಪರಾಧಗಳಿಗೆ ಮತ್ತು ಅವರಿಗೆ ತಪ್ಪನ್ನು ಶಿಕ್ಷೆಯನ್ನು ಕೊಡುವಂಥದ್ದೆಲ್ಲ ಸಾಧ್ಯತೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳು ತುಂಬ ಎಚ್ಚರಿಕೆಯನ್ನು ಸಿಂಹರಾಶಿಯವರು ಗಮನಿಸಿಕೊಳ್ಬೇಕಾಗತ್ತೆ. ಯುಗಾದಿ ಫಲದಲ್ಲಿ ಅಷ್ಟೇನು ನಿಮಗೆ ಸೆಪ್ಟೆಂಬರ್ ತಿಂಗಳು ಪೂರ್ವಕವಾಗಿ ಬಂದಿಲ್ಲ. ಆ ಬಳಿಕ ಬರೋದು ಅಕ್ಟೋಬರ್ ತಿಂಗಳು. ಅಕ್ಟೋಬರ್ ತಿಂಗಳು ಸ್ವಲ್ಪ ಪರವಾಗಿಲ್ಲ, ಅಕ್ಟೋಬರ್ ತಿಂಗಳಲ್ಲಿ ಬರ್ತಾ ಬರ್ತಾ ಸುಧಾರಣೆ ಆಗುತ್ತೆ. ಆರಂಭದಲ್ಲಿ ಅಷ್ಟೇನು ಬರೋದಿಲ್ಲ, ಅಕ್ಟೋಬರ್ ಒಂದು 10ನೇ ತಾರೀಕು ಮೂಲಕ 2ನೇ ವಾರದಲ್ಲಿ ಅಕ್ಟೋಬರ್ ಸೆಕೆಂಡ್ ವೀಕ್ ಅಂತ ಇಟ್ಕೊಳ್ಳಿ. ಅಕ್ಟೋಬರ್ ಸೆಕೆಂಡ್ ವೀಕ್ನ ಬಳಿಕ ನಿಮಗೆ ಸ್ವಲ್ಪ ಹೆಚ್ಚಿನ ಒಂದು ಉದ್ಯೋಗಗಳಲ್ಲಿ ಲಾಭ ಆಗುವಂಥದ್ದು, ಹಣಕಾಸು ಆದಾಯ ಬರುವಂಥದ್ದು, ಅಥವಾ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ನಿಮ್ಮ ಅಭ್ಯಾಸದಲ್ಲಿ ಪ್ರಗತಿಯಾಗುವಂಥದ್ದು, ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ಗಳು, ಇನ್ಕ್ರಿಮೆಂಟ್, ಬೋನಸ್ ಇತ್ಯಾದಿಗಳು ಸಿಗುವಂಥದ್ದು, ವ್ಯಾಪಾರಿಗಳು ಸಹ ವ್ಯಾಪಾರವು ಸಹ ಅಕ್ಟೋಬರ್ ಸೆಕೆಂಡ್ ವೀಕ್ ಮೂಲಕ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಇದ್ದ ಆರೋಪಗಳಿಗೆಲ್ಲ ಅದೆಲ್ಲ ಇತ್ಯರ್ಥವಾಗಿ ನೀವು ಅದರಿಂದ ಕ್ಲೀನ್ ಚಿಟ್ ಪಡೆಯುವಂಥದ್ದು ಎಲ್ಲ ಸಾಧ್ಯತೆಗಳು ಅಕ್ಟೋಬರ್ ತಿಂಗಳಲ್ಲಿರುತ್ತೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ, ಮದುವೆಗೆ ಪ್ರಯತ್ನ ಪಟ್ಟಲ್ಲಿ ಮದುವೆ ಯಶಸ್ವಿಯಾಗುವಂಥ ಯೋಗ, ಪ್ರೇಮಿಗಳಿದ್ರೆ ಪ್ರೇಮದಲ್ಲಿ ಯಶಸ್ಸಾಗುವಂಥ ಯೋಗ, ಹಾಗಾಗಿ ನೀವೆಲ್ಲ ಅಂದುಕೊಂಡ ಕನಸುಗಳು ನನಸಾಗುವಂಥ ಯೋಗ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು, ಉದ್ಯಮಿಗಳು, ವ್ಯಾಪಾರಿಗಳು ಅಥವಾ ಗೃಹಿಣಿಯರು ಯಾರಿಗೂ ಸಹ ಅಕ್ಟೋಬರ್ ತಿಂಗಳಲ್ಲಿ ಶಿವರಾಶಿಯರಿಗೆ ಹೆಚ್ಚಿನ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಇನ್ನು ನವಂಬರ್ ತಿಂಗಳು, ನವಂಬರ್ ತಿಂಗಳು ಸಹ ನಿಮಗೆ ಉತ್ತಮವಾದ ತಿಂಗಳಾಗಿದೆ. ಆ ತಿಂಗಳಲ್ಲಿ ಸಹ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಕನಸುಗಳು ನನಸಾಗುವಂಥದ್ದು, ದೂರ ಪ್ರಯಾಣ ಯೋಗ, ಪ್ರವಾಸ ಯೋಗ, ಯಾತ್ರಾ ಸ್ಥಳಗಳ ಸಂದರ್ಶನ ಅಥವಾ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳು ನಿಮಗೆ ಅಭೂತವಾದ ಅನುಭವಗಳಾಗುವಂಥದ್ದು, ಇನ್ನು ಯಾರು ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರತಿಭೆಗೆ ಪುರಸ್ಕಾರ, ಪ್ರೈಸ್ಗಳು, ಬಹುಮಾನಗಳು ಬರುವಂಥದ್ದು, ದೂರ ಒಂದು ದೇಶದಲ್ಲಿ ನಿಮಗೆ ಒಂದು ಸ್ಪರ್ಧೆಗೆ ನೀವು ಆಯ್ಕೆಯಾಗುವಂಥದ್ದು, ಅಲ್ಲಿ ಸಹ ನೀವು ಪ್ರಶಸ್ತಿಯನ್ನು ಗಳಿಸುವಂಥದ್ದು ವಿದ್ಯಾರ್ಥಿಗಳಿಗಿರುತ್ತೆ. ಹಾಗಾಗಿ ನವಂಬರ್ ತಿಂಗಳು ಸಹ ಅತ್ಯಮೂಲ್ಯ ತಿಂಗಳಾಗಿದೆ. ನಿಮಗೆ ಹೆಚ್ಚಿನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ, ಆರೋಗ್ಯವು ಚೆನ್ನಾಗಿರುತ್ತೆ, ಮನಸ್ಥಿತಿಯು ಚೆನ್ನಾಗಿರುತ್ತೆ, ಮನೆಯ ಸ್ಥಿತಿಯು ಅಥವಾ ಹಣದ ಸ್ಥಿತಿಯು ಎಲ್ಲ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ಡಿಸೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು ನಾರ್ಮಲ್ ಆಗಿರುತ್ತೆ. ಅಂದರೆ ತುಂಬ ಕಷ್ಟ ನಷ್ಟಗಳಿಲ್ಲ ಅಥವಾ ತುಂಬ ಅತ್ಯುತ್ತಮವಾದ ಲಾಭದಾಯಗಳಿಲ್ಲ. ಅಂದರೆ ಎಲ್ಲ ನಿಮ್ಮ ಯಥಾಸ್ಥಿತಿ ಯಾವುದೆಲ್ಲ ಇರುತ್ತೆ, ಉದ್ಯೋಗದಲ್ಲಿ ಉದ್ಯೋಗ, ವ್ಯಾಪಾರದ ವ್ಯಾಪಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಡಿಸೆಂಬರ್ ತಿಂಗಳಲ್ಲಿ ಮನೆಯಲ್ಲಿ ಜಗಳ ಬರುತ್ತೆ. ಕೆಲವೊಬ್ಬರಿಗೆ ಅಂದರೆ ಎಲ್ರಿಗೂ ಬರಬೇಕಂತಿಲ್ಲ, ಕೆಲವೊಬ್ಬರಿಗೆ ನಿಮ್ಮ ಗ್ರಹ ಕುಂಡಲಿ ಸ್ವಲ್ಪ ಮಂಗಳ, ಬುಧ ಎಲ್ಲ ವಿಪರೀತ ಇದ್ದರೆ, ಇನ್ಯಾರಿಗೆ ಸ್ವಲ್ಪ ರಾಹು ದೋಷ ಅಥವಾ ಕುಜನ ಮಂಗಳ ದೋಷ ಇದ್ದವರಿಗೆ ಆ ಕಾಲದಲ್ಲಿ ಆ ಒಂದು ಡಿಸೆಂಬರ್ ತಿಂಗಳ ಸ್ವಲ್ಪ ಕಲಹಗಳ ವಾತಾವರಣ ಬರುವಂಥ ಸಾಧ್ಯತೆ ಇರುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಮನೆಯಲ್ಲಿ ಏನಾದರೂ ಒಂದು ಮಾತಿನ ಚಕಮಕಿ ಆಗುವಂಥದ್ದು, ಗಂಡ ಹೆಂಡಿತರ ಕಲಹ ಅಥವಾ ತಂದೆ ಮಕ್ಕಳ ಕಲಹ, ಸಹೋದರರಲ್ಲಿ ಕಲಹ, ಆಸ್ತಿ ವಿವಾದ ಇತ್ಯಾದಿಗಳೆಲ್ಲ ಕೆಲವೊಬ್ಬರಿಗೆ ತಲೆದೋರೋ ಸಾಧ್ಯತೆ. ಅಂಥ ವಿವಾದಗಳು ಸ್ವಲ್ಪ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಅಲ್ಲದೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ಈ ಆ ಒಂದು ವಾತಾವರಣದಿಂದಾಗಿ ಡಿಸೆಂಬರ್ನ ಚಳಿಯ ವಾತಾವರಣಕ್ಕೆ ಏನಾದರೂ ಸ್ಕಿನ್ ರ್ಯಾಶ್ ಅಥವಾ ಜಾಯಿಂಟ್ ಪೈನ್ ಇತ್ಯಾದಿಗಳು ಸಹ ತರುವಂಥ ಸಾಧ್ಯತೆ. ಹಾಗಾಗಿ ಆ ಕಾಲದಲ್ಲಿ ಆರೋಗ್ಯ ಮತ್ತು ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಡಿಸೆಂಬರ್ನಲ್ಲಿ ಬೇಕಾಗುತ್ತೆ. ಇನ್ನು ಜನವರಿ 2024 ಜನವರಿ ತಿಂಗಳು, ಜನವರಿ ತಿಂಗಳು ಎಲ್ಲ ನಾರ್ಮಲ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಹಣಕಾಸು ಚೆನ್ನಾಗಿರುತ್ತೆ, ಎಲ್ಲ ಮನೆಯಲ್ಲಿ ಒಂದು ಉತ್ತಮ ಸಂಬಂಧ ಇರುತ್ತೆ, ಬಾಂಧವ್ಯ ಚೆನ್ನಾಗಿರುತ್ತೆ, ಜೊತೆಗೆ ವ್ಯಾಪಾರ ಉದ್ಯಮ ನಡೆಸುವವರಿಗೆ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ, ಹಣಕಾಸಿನ ಹರಿವು ಚೆನ್ನಾಗಿರುವಂಥದ್ದು, ಬಂಧುಗಳಿಂದ ನಿಮಗೆ ಉತ್ತಮವಾದ ಒಂದು ಸಮಾರಂಭಗಳು ಪಾಲ್ಗೊಳ್ಳುವಂಥ ಯೋಗ, ಕೆಲವು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಆಯ್ಕೆಯಾಗುವಂಥ
ಸಾಹಿತಿಗಳೆಲ್ಲ ಇರ್ತಾರೆ ಅಥವಾ ಬೇರೆ ಬೇರೆ ಸಾಹಿತಿಗಳಿದ್ದಾರೆ, ನಿಮ್ಮ ನಿಮ್ಮ ಒಂದು ಸಾಧನೆಗೆ ಈಗ ಪ್ರತಿಭಾ ಪುರಸ್ಕಾರ ಅಥವಾ ಸರ್ಕಾರದಿಂದ ಯೋಜನೆಗಳು, ಸರ್ಕಾರದಿಂದ ಗೌರವಗಳು ಎಲ್ಲ ಸಿಗುವಂಥ ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಎಲ್ಲ ಭಾಳಷ್ಟು ಜನರಿಗೆ ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಜನವರಿ ತಿಂಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ಫೆಬ್ರವರಿ ತಿಂಗಳು, ಫೆಬ್ರವರಿ ತಿಂಗಳು ಸಹ ನಿಮಗೆ ಎಲ್ಲ ಉತ್ತಮ ಫಲ ಕೊಡುವಂಥ ತಿಂಗಳಾಗಿದೆ. ಹಣಕಾಸಿನ ಹರಿವು ಚೆನ್ನಾಗಿರುವಂಥದ್ದು, ಎಲ್ಲ ಮನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಾಗುವಂಥದ್ದು, ಇನ್ನು ಕೆಲವರಿಗೆ ಭೂಮಿ ಕೊಳ್ಳುವ ಯೋಗ, ಮನೆ ಕೊಳ್ಳುವ ಯೋಗ ಅಥವಾ ಮನೆಯನ್ನು ರಿನೋವೇಷನ್ ರಿಪೇರಿ ಮಾಡುವಂಥ ಯೋಗ ಅಥವಾ ಕೆಲವರಿಗೆ ಉದ್ಯೋಗವನ್ನು ಉದ್ಯೋಗದಲ್ಲಿ ಬದಲಾವಣೆಯಾಗುವಂಥ ಯೋಗ. ಹಾಗಾಗಿ ಫೆಬ್ರವರಿ ತಿಂಗಳು ಸಹ ನೀವು ಅಪೇಕ್ಷೆ ಪಟ್ಟ ಕೆಲಸಗಳೆಲ್ಲ ಸಿದ್ಧಿಯಾಗುವಂಥ ಕನಸುಗಳು ನನಸಾಗುತ್ತೆ. ದೂರ ಪ್ರಯಾಣ ಯೋಗ ಕೆಲವರಿಗೆ ಬರುತ್ತೆ. ಇನ್ನು ಗೃಹಿಣಿಯರಿಗೆ, ಮಹಿಳೆಯರಿಗೆ ಸಹ ಫೆಬ್ರವರಿ ತಿಂಗಳಲ್ಲಿ ಅತ್ಯುತ್ತಮವಾದ ಒಂದು ಮನೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಮನೆಯಲ್ಲಿ ಉತ್ತಮ ಕೆಲಸಗಳು ಆಯೋಜನೆ ಆಗುವಂಥದ್ದು, ಬಹಳ ಕಾಲದ ನೆನಗುದ್ದೆ ಬಿದ್ದ ಸಂಬಂಧಗಳು ಈಗ ಚಿಗುರಿ, ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷ ಆಗುವಂಥದ್ದು, ನಿಮ್ಮ ದೂರದ ಸಂಬಂಧಿಕರಿಂದ ನಿಮಗೆ ಏನಾದರೂ ಒಂದು ಉತ್ತಮವಾದ ಕೊಡುಗೆಗಳು, ಉಡುಗೊರೆಗಳು ಬರುವಂಥದ್ದೆಲ್ಲ ಸಾಧ್ಯತೆ ಫೆಬ್ರವರಿಯಲ್ಲಿ ಇರುತ್ತೆ. ಇನ್ನು ಈ ಸಂವತ್ಸರದ ಕೊನೆ ತಿಂಗಳು ಅಂದರೆ ಶೋಭಕರ ಸಂವತ್ಸರದ ಕೊನೆ ತಿಂಗಳು ಅಂದರೆ ಮಾರ್ಚ್ ತಿಂಗಳು. ಹಾಗೆ ಮಾರ್ಚ್ ತಿಂಗಳು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ, ಮಾರ್ಚ್ ತಿಂಗಳಲ್ಲಿ ನೀವು ಎಚ್ಚರವಾಗಿರಬೇಕಾಗಿದೆ. ಸಂವತ್ಸರದ ಕೊನೆ ತಿಂಗಳಲ್ಲಿ ಆ ಮಾರ್ಚಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಹಣಕಾಸು ಖರ್ಚು ತುಂಬ ಬರುತ್ತೆ, ಕೆಲವರಿಗೆ ಆಕಸ್ಮಿಕ ನಷ್ಟ ಆಗುವಂಥದ್ದು, ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳು ತಲೆದಿರುವಂಥದ್ದು, ಕೆಲವರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳ, ಅಥವಾ ಕೆಲವರಿಗೆ ಅಜೀರ್ಣ ಸಮಸ್ಯೆ, ಹೊಟ್ಟೆ ಸಮಸ್ಯೆ, ಕಾನ್ಸ್ಟಿಪೇಷನ್, ಪೈಲ್ಸ್ ಇತ್ಯಾದಿ ಸಮಸ್ಯೆಗಳು ಬರ್ಬೋದು. ಇನ್ನು ಕೆಲವರಿಗೆ ಅಸಿಡಿಟಿಯಿಂದ ಏನಾದರೂ ಅಲ್ಸರ್ಗಳಾಗಿ ಒಂದು ಆಸ್ಪತ್ರೆಗೆ ದಾಖಲಾಗುವಂಥ ಕ್ರಮಗಳು ಕೆಲವರಿಗೆ ಬರ್ಬೋದು. ಇನ್ನು ನೀವು ಕೂಡಿಟ್ಟ ಹಣಕ್ಕೆ ಏನಾದರೂ ಆಕಸ್ಮಿಕ ಖರ್ಚುಗಳ ಬಗ್ಗೆ ಹಣಗಳು ನಷ್ಟ ಆಗುವಂಥದ್ದು, ಅಥವಾ ಮೋಸಗಾರ ವಂಚನೆಯರಿಂದ ವಂಚನೆಗಳ ಒಳಗಾಗುವಂಥದ್ದು, ಯಾವುದೇ ರೀತಿ ವ್ಯವಹಾರಗಳ ಅಷ್ಟೊಂದು ಏರಿಕೆಗಳು ಇರದೇ ಇರುವಂಥದ್ದು, ಹಾಗೆ ಎಲ್ಲ ವಿಚಾರಗಳು ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಯಾವುದೂ ಇರೋದಿಲ್ಲ. ಗುರುಬಲ ಒಂದು ಯಾವಾಗ ಇರುವಂಥದ್ದು, ಅವಾಗ ಶನಿ ಆಗಲಿ, ರಾಹು ಆಗಲಿ, ಅಥವಾ ಮಂಗಳ, ಶುಕ್ರ, ಬುಧ ಎಲ್ಲರೂ ತುಂಬ ವಿರುದ್ಧವಾಗಿರುವಂಥ ಸ್ಥಿತಿ ಇರುತ್ತೆ ಮಾರ್ಚ್ ತಿಂಗಳಲ್ಲಿ. ಹಾಗೆ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕಾಗುತ್ತೆ ಈ ಶಿವರಾಶಿಯವರು. ನೀವೆಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಈ ಸಂವತ್ಸರದಲ್ಲಿ ಏನೆಲ್ಲ ಒಂದು ಸಂಕ್ಷಿಪ್ತವಾದ ವಿವಾದ ಫಲ ಹೇಳಿದ್ದೇನೆ, ಮಧ್ಯೆ ಮಧ್ಯೆ ಒಳ್ಳೆಯದು, ಮಧ್ಯೆ ಮಧ್ಯೆ ಸ್ವಲ್ಪ ಕೆಡುಕು ಎಲ್ಲ ಹೇಳಿದ್ದೇನೆ. ಆ ಕೆಡುಕನ್ನು ಅಷ್ಟೇ ಮನಸ್ಸಲ್ಲಿ ಫೀಡ್ ಮಾಡ್ಕೊಳ್ಬೇಡಿ, ಯಾಕಂದರೆ ನಿಮಗೆ ಆ ಒಂದು ಸಾಧನೆಗೆ ಹಿನ್ನಡೆ ಆಗುವಂಥದ್ದನ್ನು ಮನಸ್ಸಿನ ಯಾವಾಗ ನಾವು ಪದೇ ಪದೇ ದಾಖಲಾತಿ ಮಾಡ್ಕೊಳ್ಬೋದು, ನಮಗೆ ಮುಂದೆ ಒಳ್ಳೆಯದಾಗತ್ತೆ. ಸರ್ವೇಶ ನಾಮ ಸದ್ಭಂಗಲಾನುಭವಂಥದ್ದು ಪ್ರತಿದಿನ ಹೇಳ್ತಾ ಇರ್ತೇವೆ, ಅಥವಾ ಸ್ವಸ್ತಿ ಪ್ರಜಾಪರಿಬಂಧ ನಾಯ ಮಾರ್ಗಡ್ ಮಹೇಶ ಗೋ ಬ್ರಾಹ್ಮಣ ವಿಶ್ವಸ್ತ ಲೋಕ ಸಮಸ್ತ ಸುಗುಣ ಭವಂತು ನಾವು ಹೇಳೋದಂದರೆ ನಾವಂತ ಸ್ವಸ್ತಿ ಶುಭ ಅಂತ ನಮ್ಮ ಬಾಯಲ್ಲೇ ಬರಬೇಕು. ಹಾಗಾಗಿ ನಿಮಗೆಲ್ಲ ಶುಭ ಆಗುತ್ತೆ ಅಂತ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಟ್ಕೊಳ್ಳಿ. ಆ ಒಳ್ಳೆಯದು ನಾವು ಕೆಲವೊಂದು ಎಚ್ಚರಿಕೆ ಫಲವಾಗಿ ಹೇಳಿದ್ದೀನಿ, ಯಾಕಂದರೆ ಆ ತಿಂಗಳುಗಳಲ್ಲಿ ಯಾವ್ಯಾವ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಿ, ಯಾವ ತಿಂಗಳಲ್ಲಿ ನಷ್ಟ ಆಗುತ್ತೆ, ಯಾವ ತಿಂಗಳಲ್ಲಿ ಕಷ್ಟ ಆಗುತ್ತೆ ಅದನ್ನು ಹೇಳಿದ್ದೀನಿ. ಆ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಜಾಗರೂಕರಾಗಿರಿ, ಉಳಿದಂತೆ ನಿಮ್ಮ ಕರ್ತವ್ಯವನ್ನು ನಿಮ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ಮುಂದುವರಿಸಿಕೊಂಡ್ರೆ, ನಿಮ್ಮ ಇಷ್ಟದೇವತೆ ಕುಲದೇವತೆ ನಿಮ್ಮ ಗುರುಗಳ ಮೇಲೆ ವಿಶ್ವಾಸ ಹಾಕ್ಕೊಂಡು ನೀವು ಮಾಡುತ್ತಾ ಕೆಲಸಗಳು ಮಾಡ್ತಾಯಿದ್ರೆ ಯಾವುದೇ ರೀತಿಯ ಗ್ರಹಗಳಿಂದ ತೊಂದರೆಗಳು ಆಗೋದಿಲ್ಲ. ಇನ್ನು ನಿಮಗೆ ಈ ಸಂವತ್ಸರದ ಒಂದು ಶುಭ ಸಂಖ್ಯೆಗಳು ಅಂದರೆ ಈ ಸಂವತ್ಸರಕ್ಕೆ ಅದು ಅಪ್ಲೈ ಆಗುತ್ತೆ ಅಷ್ಟೇ. ಯಾಕಂದರೆ ಗುರು ಮತ್ತು ಶುಕ್ರ ಚಲನೆ ಅಥವಾ ಗ್ರಹಗಳ ಚಲನೆಗೆ ಅನುಗುಣವಾಗಿ ಹೇಳುವಂಥದ್ದು ಈ ಸಂವತ್ಸರದಲ್ಲಿ ನಿಮಗೆ ಶುಭ ಸಂಖ್ಯೆಗಳು ಹೇಳಬೇಕಂದ್ರೆ 1359 ಈ ನಂಬರ್ಗಳು ನಿಮಗೆ ಈ ಸಂವತ್ಸರಗಳು ಶುಭ ಆಗಿವೆ. ನಂಬರ್ ನಿಮಗೆ ಬಣ್ಣಗಳು ಹೇಳಬೇಕಾದ್ರೆ ಈ ಸಂವತ್ಸರದ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಅಷ್ಟು ಬಣ್ಣಗಳು ನಿಮಗೆ ಪೂರಕವಾಗಿರುವಂಥ ಬಣ್ಣಗಳು ಈ ಸಂವತ್ಸರದಲ್ಲಿ. ಇನ್ನು ನಿಮಗೆ ದಿಕ್ಕುಗಳು ಪೂರಕವಾಗಿರುವಂಥದ್ದು ಪೂರ್ವ ಅಥವಾ ಈಸ್ಟ್ ದಿಕ್ಕು, ಉತ್ತರ ಅಥವಾ ನಾರ್ತ್ ದಿಕ್ಕು ನಿಮಗೆ ಪೂರಕವಾಗಿವೆ. ಇನ್ನು ಹೆಚ್ಚಿನ ಶುಭ ಫಲಗಳು ಕೊಡುವಂಥ ತಿಂಗಳುಗಳು ಆಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಪುನರಾವರ್ತನೆ ಮಾಡಿ ಹೇಳ್ತೇನೆ. ಮೇ, ಜೂನ್, ಅಕ್ಟೋಬರ್, ನವಂಬರ್ ಮತ್ತು ಫೆಬ್ರವರಿ, ಮೇ, ಜೂನ್, ಅಕ್ಟೋಬರ್, ನವಂಬರ್, ಫೆಬ್ರವರಿ ತಿಂಗಳು ನಿಮಗೆ ಹೆಚ್ಚಿನ ಪೂರಕವಾದ ತಿಂಗಳುಗಳು ಆಗಿರುತ್ತವೆ. ಇನ್ನು ನಿಮಗೆ ವಾರಗಳಲ್ಲಿ ಯಾವ ಶುಭ ವಾರಗಳು, ಭಾನುವಾರ, ಮಂಗಳವಾರ, ಬುಧವಾರ, ಗುರುವಾರ, ಅಷ್ಟು ವಾರಗಳು ನಿಮಗೆ ಶುಭ ವಾರಗಳಾಗಿರುತ್ತವೆ. ನಿಮಗೆ ಇನ್ನು ಇಂಗ್ಲೀಷ್ ಅಕ್ಷರಗಳ ಪ್ರಕಾರ ಯಾವುದು ಶುಭ ಅಕ್ಷರಗಳು, ಇಂಗ್ಲೀಷ್ ಅಕ್ಷರಗಳ ಪ್ರಕಾರ ಶುಭ ಅಕ್ಷರಗಳು ನಿಮಗೆ ಹೇಳುವಂಥದ್ದು AGKMTQJ. ಮತ್ತೊಮ್ಮೆ ಹೇಳ್ತೇನೆ, AJKMTQJ ಅಷ್ಟು ಅಕ್ಷರಗಳು ನಿಮಗೆ ಶುಭ ಫಲವನ್ನು ಕೊಡುವಂಥ ಅಕ್ಷರಗಳಾಗಿವೆ. ಇವೆಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಈ ಶೋಭಕರ ಸಂವತ್ಸರ ಅಥವಾ ಶೋಭನ ನಾಮ ಸಂವತ್ಸರ ಅಂತ ಹೇಳಿದ್ದಾರೆ, ಆ ಶೋಭನ ಸಂವತ್ಸರದ ಫಲವನ್ನು ಹೇಳಿದ್ದೇನೆ. ಇನ್ನು ನಿಮಗೆ ವಿಶೇಷವಾಗಿ ಈ ಸಂವತ್ಸರದಲ್ಲಿ ನಿಮಗೆ ಅಡ್ವಾಂಟೇಜ್ ಅಂದರೆ ಗುರುಬಲ, ಗುರುಬಲ ಇರುವ ವರ್ಷ. ಹಾಗಾಗಿ ಹಿಂದಿನ ವರ್ಷಗಳಲ್ಲಿ ಏನೇನು ಕೆಲಸಗಳು ಆಗಿಲ್ಲ ಅದಕ್ಕೆ ಈಗ ಪ್ರಯತ್ನ ಪಡಬೇಕು. ಉದ್ಯೋಗಂ ಪುರುಷ ಲಕ್ಷಣಂ ಅಥವಾ ಕರ್ಮಣ್ಯ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಎಂಬಂತೆ ಎಲ್ಲರೂ ನಾವು ಕರ್ತವ್ಯ ನಿಷ್ಠರಾಗಿರಬೇಕು. ನಮ್ಮ ಗ್ರಹಗತಿ ಚೆನ್ನಾಗಿರಲಿಲ್ಲ ಅಥವಾ ಗುರುಬಲ ಇಲ್ಲ ಅಂತ ಅದನ್ನು ಕೈಕಟ್ಟಿಕೊಡುತ್ತಲ್ಲ. ಈಗ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬೇಕು. ಗುರುಬಲ ಇದ್ದಾಗ ತಾನಾಗೆ ಎಂದು ಬಾಯಿಗೆ ಬಂದು ಬೆಳೆದಿಲ್ಲ ಅಲ್ವಾ. ಯಾರಾದರೂ ರೈತರಿದ್ದರೆ ರೈತನು ತಾನು ದುಡಿಮೆ ಮಾಡಿದರೆ ಅವನಿಗೆ ಸಂಪಾದನೆ ಆಗುತ್ತೆ, ಸೈನಿಕರು ದೇಶವನ್ನು ಕಾಯುವಂಥದ್ದು, ಕಾರ್ಮಿಕರು ಕೊಡಿಯುವಂಥದ್ದು, ಅದು ಇನ್ನಿತರ ಸರ್ಕಾರಿ ಇಲಾಖೆಗಳ ಕೆಲಸ ಕೆರಚಿಗಳು ಮಾಡುವಂಥ ಕೆಲಸಗಳು ಮಾಡುವಂಥದ್ದು, ಆವಾಗ ಮಾತ್ರ ದೇಶ ಆಗಲಿ, ಒಂದು ರಾಜ್ಯ ಆಗಲಿ, ಒಂದು ಮನೆಯಾಗಲಿ ನಡೀತಾ ಇರ್ತದೆ. ಮನೆಯ ಗೃಹಿಣಿ ತಾತ ಮನೆಯನ್ನು ಶುಚಿಯಾಗಿಡೋದು ಅಥವಾ ಆ ಗೃಹಿಣಿ ಅಡುಗೆಯನ್ನು ಮಾಡುವಂಥದ್ದು, ಒಂದು ಮನೆಯ ಯಜಮಾನ ತಾನು ಸಂಪಾದಿಸಿ ಅದನ್ನು ಹಣವನ್ನು ತರುವಂಥದ್ದು, ಅದರ ಮೂಲಕ ದಿನಸಿಗಳನ್ನು ತರುವಂಥದ್ದು ಮಾಡುವಂಥದ್ದು ಕರ್ತವ್ಯ. ಹಾಗಾಗಿ ಅವರವರ ಕರ್ತವ್ಯವನ್ನು ಅವರೆಲ್ಲರೂ ಕರ್ತವ್ಯ ನಿರತರಾಗಿರಲೇಬೇಕು. ಗುರುಬಲ ಬಂದಿರ ಕೈ ಕಟ್ಟಿ ಬಂದಾಗ ನಮಗೆ ಸಂಪತ್ತು ಬರೋದಿಲ್ಲ. ಹಾಗಾಗಿ ಆ ಗುರುಬಲ ಬಂದಾಗ ಇನ್ನಷ್ಟು ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡಿ, ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ, ನೀವು ಮಾಡುವಂಥ ಕೆಲಸದಲ್ಲಿ ಭಕ್ತಿಯನ್ನು ಅಳವಡಿಸಿ, ಜೊತೆಗೆ ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡಿ,
ಇನ್ನು ನಿಮಗೆ ಈ ಸಂವತ್ಸರದಲ್ಲಿ ಹೆಚ್ಚಿನ ಈ ಗ್ರಹಗಳ ಬೆಂಬಲ ಕೆಲವೊಂದು ಇರೋದಿಲ್ಲ. ಗುರುಬಲ ನಾನು ಹೇಳ್ತೇನೆ, ಮಧ್ಯೆ ಮಧ್ಯೆ ನಿಮಗೆ ಗುರು ಮಾತ್ರ ಕಾಪಾಡೋರು, ಬೇರೆ ಗ್ರಹಗಳು ಇಲ್ಲ. ಅಂದರೆ ಶನಿ ಕಾಪಾಡೋದಿಲ್ಲ, ರಾಹು ಕಾಪಾಡೋದಿಲ್ಲ, ಕೆಲವೊಮ್ಮೆ ಮಂಗಳನ ವಿರುದ್ಧವಾಗಿರ್ತಾನೆ, ಅಲ್ಲದೆ ಕೆಲವೊಮ್ಮೆ ಶುಕ್ರ ಮತ್ತು ಬುಧರು ವಿರುದ್ಧವಾಗಿರ್ತಾರೆ. ಹಾಗಾಗಿ ನೀವು ಈ ಸಂವತ್ಸರದಲ್ಲಿ ವಿಶೇಷವಾಗಿ ಪ್ರಾರ್ಥನೆಗಳನ್ನು, ಪೂಜೆಗಳನ್ನು, ಪ್ರತಿಗಳನ್ನು ಮಾಡಲೇಬೇಕಾಗತ್ತೆ. ನಿಮ್ಮ ಇಷ್ಟದೇವತೆ ಕುಲದೇವತೆಗಳ ಪ್ರಾರ್ಥನೆ ಮಾಡಿ. ಇನ್ಯಾರು ವಿಶೇಷವಾಗಿ ಶಿವರಾಶಿಯರು ಗಣೇಶ ಮತ್ತು ಶಿವನ ಭಕ್ತಿಯನ್ನು ಚೆನ್ನಾಗಿ ಮಾಡಬೇಕು. ಶಿವರಾಶಿಯರಿಗೆ ಗಣೇಶ ಮತ್ತು ಈಶ್ವರನ ಅಥವಾ ಶಿವನ ಭಕ್ತಿಯನ್ನು ಚೆನ್ನಾಗಿ ಮಾಡಬೇಕು. ಮಂಗಳವಾರ, ಸೋಮವಾರ ಅಥವಾ ಭಾನುವಾರದಂದು ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು, ಭಾನುವಾರದಂದು ಶಿವನ ಆಲಯ ಅಥವಾ ಗಣೇಶನ ಆಲಯಗಳಲ್ಲಿ ಅಭಿಷೇಕ ಅರ್ಚನೆಗಳನ್ನು ಮಾಡುವಂಥದ್ದು. ಇನ್ನು ನಿಮಗೆ ನಿಮ್ಮ ಮನೆಯ ದೇವತೆ, ಹೆಣ್ಣು ದೇವತೆ ಎಂದಿದ್ದರೆ ಕುಲದೇವಿ, ಕುಲದೇವಿನ ಸಹ ಚೆನ್ನಾಗಿ ಆರಾಧನೆ ಮಾಡುವಂಥದ್ದು ಇವೆಲ್ಲ ಮಾಡಿ. ಅಲ್ಲದೆ ನಿಮಗೆ ಶನಿಯ ಪೀಡೆ ಸಹ ಇರುತ್ತೆ ಈ ವರ್ಷದಲ್ಲಿ. ಶನಿ ಪೀಡೆಯಿಂದ ಶನಿವಾರದಂದು ಆಂಜನೇಯನ ದೇವರ ಸಂದರ್ಶನ, ಹನುಮಾನ್ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು, ಹನುಮಾನ್, ಗಣೇಶ, ಆಂಜನೇಯ, ಶಿವ ಇತ್ಯಾದಿಗಳ ಭಕ್ತಿ ಮಾಡೋದು. ಕುಲದೇವಿ ಅಥವಾ ಯಾವುದೇ ಒಂದು ಹೆಣ್ಣು ದೇವಿ ಅಥವಾ ದುರ್ಗಾದೇವಿ ಅಂತ ಇಟ್ಕೊಳ್ಳಿ. ಯಾವುದೇ ಪ್ರತಿಯೊಂದು ಗ್ರಾಮ ದೇವತೆ ಅಂತ ಇರ್ತಾರೆ ಅಮ್ಮನವರು. ಹಾಗಾಗಿ ಕಾಳಮ್ಮ, ಚೌಡಮ್ಮ, ಮಧುರಮ್ಮ ಇಂಥ ಅಮ್ಮನವರು ಅಂತ ಇರ್ತಾರೆ. ಆ ಅಮ್ಮನವರನ್ನು ಸಹ ನೀವು ಧ್ಯಾನ ಮಾಡುವಂಥದ್ದು. ಹಾಗಾಗಿ ನಿರಂತರವಾದ ಶ್ರದ್ಧೆ ಭಕ್ತಿ ಮುಂದುವರಿತಾ ಇರಲಿ. ಜೊತೆಗೆ ಸಾಧ್ಯ ಇದ್ದವರು, ಯಾರ್ಯಾರಿಗೆ ಸಾಧ್ಯತೆ ಇದೆ ಅಂತವ್ರು ಸ್ವಲ್ಪ ದಾನ ಧರ್ಮ ಸಹ ಮಾಡ್ಬೋದು. ಸಿಂಹರಾಶಿಯವರು ವಿಶೇಷವಾಗಿ ನವಧಾನ್ಯಗಳನ್ನು ದಾನ ಕೊಡ್ಬೋದು. ಗೋಧಿ ಹಿಟ್ಟು, ಗೋಧಿಯ ಉತ್ಪನ್ನ, ಗೋಧಿಯನ್ನು ದಾನವಾಗಿ ಕೊಡುವಂಥದ್ದು, ಅದು ಗೋಧಿ ಹಿಟ್ಟಿನಿಂದ ಮಾಡಿದಂಥ ಉತ್ಪನ್ನಗಳನ್ನು, ಆಹಾರಗಳನ್ನು ದಾನವಾಗಿ ಕೊಡುವಂಥದ್ದು, ಅಥವಾ ಅನಾಥಾಶ್ರಮ, ವೃದ್ಧಾಶ್ರಮ ಇತ್ಯಾದಿಗಳ ದಾನ ಧರ್ಮವನ್ನು ಕೊಡುವಂಥದ್ದು. ಗುರುಪೀಠಗಳ ಸಂದರ್ಶನ, ಬಹಳಷ್ಟು ಗುರುಪೀಠಗಳಿರ್ತವೆ, ಅಲ್ಲಿ ಅನ್ನದಾನ ಸಹ ಮಾಡ್ತಾಯಿರ್ತಾರೆ. ಅಲ್ಲಿ ಗುರುಪೀಠಗಳಿದ್ದು ಆಶ್ರಮಗಳಿಗೆ ಅನ್ನದಾನಕ್ಕೆ ನಿಮ್ಮ ಆಹಾರ ವಸ್ತುಗಳನ್ನು, ಸಾಮಗ್ರಿಯನ್ನು, ದಿನಸಿಯನ್ನು ದಾನವಾಗಿ ಕೊಡುವಂಥ ಸಹ ಬಹಳ ಒಂದು ಶ್ರೇಷ್ಠತರವಾಗಿದೆ ಸಿಂಹರಾಶಿಯವರಿಗೆ. ಹಾಗಾಗಿ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಅದು ಹಣದ ರೂಪದಲ್ಲೋ, ಧಾನ್ಯದ ರೂಪದಲ್ಲೋ, ಆಹಾರ ವಸ್ತುಗಳ ರೂಪದಲ್ಲೋ ದಾನವನ್ನು ಕೊಡುವಂಥದ್ದು. ದಾನ ಕೊಡುವವರು ವಿಶೇಷವಾಗಿ ಸೋಮವಾರ, ಭಾನುವಾರ ಇತ್ಯಾದಿ ಅಥವಾ ಗುರುವಾರ, ಈ ಮೂರು ವಾರಗಳಲ್ಲಿ ದಾನ ಕೊಟ್ಟರೆ ಒಳ್ಳೆಯದು ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ. ಯಾಕಂದರೆ ಸೋಮವಾರ, ಗುರುವಾರ ಅಥವಾ ಭಾನುವಾರದಂದು ಸಿಂಹರಾಶಿಯವರು ಈ ವರ್ಷದ ಮಟ್ಟಿಗೆ ದಾನ ಕೊಟ್ಟರೆ ನಿಮಗೆ ಅದರಿಂದ ಒಂದು ಅತ್ಯುನ್ನತವಾದ ಫಲಗಳು ಖಂಡಿತ ಬರುತ್ತೆ. ಹಾಗಾಗಿ ಯಾರೂ ಆತಂಕ ಪಡೋದಿಲ್ಲ. ವಿಶೇಷವಾಗಿ ಸಿಂಹರಾಶಿಯವರಿಗೆ ಯಾರ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಬರೀತೀರಾ, ನೀಟು, ಸಿ ಇ ಟಿ ಅಥವಾ ISO, KSO, IPSO, ಈ ವರ್ಷದಲ್ಲಿ ಖಂಡಿತ ಪ್ರಯತ್ನ ಪಡಿ. ಅದರ ಪ್ರಯತ್ನ ನಿಮಗೆ ಗುರುಬಲ ಬಂದ ವರ್ಷ, ಈ ವರ್ಷ ನಿಮಗೆ ಭಾಳ ಒಂದು ಒಳ್ಳೆಯ ರಿಸಲ್ಟ್ಗಳು ಕಾದಿವೆ, ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ನಿಮಗೆ ಕಾಂಪಿಟೇಟಿವಲ್ಲಿ ಖಂಡಿತ ಸಕ್ಸಸ್ ಇರುತ್ತೆ. ಆ ಸಕ್ಸಸ್ಗಾಗಿ ನಿಮ್ಮ ಇಷ್ಟದೇವತೆ, ಕುಲದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಗುರುವಿನ ಸ್ತೋತ್ರವನ್ನು ಪ್ರಾರ್ಥನೆ ಮಾಡಿ, ಅಥವಾ ದತ್ತಾತ್ರೇಯರ ಗುರುವಿನ ಯಾವುದು ಶ್ಲೋಕಗಳು, ದತ್ತಾತ್ರೇಯ ಅಷ್ಟೋತ್ತರ ಅಥವಾ ಬೃಹಸ್ಪತಿ ಅಷ್ಟೋತ್ತರ ಶತನಾಮವನ್ನು ಬರುತ್ತೆ ಅಂತ ಅಷ್ಟೋತ್ತರ ಶತನಾಮವನ್ನು ಪಾಲಿಸಿ ಮಾಡಿಕೊಂಡ್ರೆ ಖಂಡಿತ ಈ ಒಂದು ಸಿಂಹರಾಶಿಯವರಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಇರುತ್ತೆ. ನಿಮಗೆ ಸರ್ಕಾರಿ ಉದ್ಯೋಗ ಖಂಡಿತ ಸಿಗುತ್ತೆ. ಹಾಗಾಗಿ ಈ ಸಂವತ್ಸರವು ಎಲ್ಲ ಸಿಂಹರಾಶಿಯ ಬಂಧು ಭಗಿನಿಯರಿಗೆ ಶುಭದಾಯಕವಾಗಲಿ. ಶೋಭಕರ ಸಂವತ್ಸರದಲ್ಲಿ ನಿಮ್ಮ ಮನೆಯೆಲ್ಲ ಶೋಭಿಸಲಿ. ನಿಮ್ಮಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯ ಜಯಲಾಭಗಳು ಸಿದ್ಧಿಯಾಗಲಿ. ನಮ್ಮ ಚಾನಲ್ನಿಂದ ಪ್ರಸಾರ ಮಾಡುವಂಥ ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದೆ ಸಹ ನೀವು ವೀಕ್ಷಿಸ್ತಾ ಇರಿ, ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರಿಗೆ ಮತ್ತೆ ಅನಂತರ ಧನ್ಯವಾದ ಕೊಡ್ತಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಬಟನ್ ಆನ್ ಮಾಡಿಕೊಂಡು ನಮ್ಮಿಂದ ಪ್ರಸಾರ ಹೋಗುವ ಕಾರ್ಯಕ್ರಮಗಳ ವಿಷಯ ನೋಟಿಫಿಕೇಶನ್ ಪಡ್ಕೊಳ್ಳಿ. ಮತ್ತೊಮ್ಮೆ ನಿಮಗೆ ಸನ್ಮಂಗಳನ್ನು ಕೊಡ್ತಿದ್ದೀನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತೋ.